ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್, ಕೋ ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಜ್ಯುವೆಲ್ಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬಸವನಗುಡಿ ಬೆಂಗಳೂರು, ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್ ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್ ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು? ಯಾವ ವಿಶೇಷ ಅನುಷ್ಠಾನದಿಂದ ಶುಭ ಫಲಗಳನ್ನು ನಮ್ಮದಾಗಿಸ್ಕೊಳ್ಬಹುದು? 12 ರಾಶಿಗಳಲ್ಲಿ ಇರುವಂತಹ ಇವತ್ತಿನ ಫಲಾಫಲಗಳೇನು ಅನ್ನೋದನ್ನು ಗುರುಜವರಿಂದ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರ ತರಂಗ, ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತಾರೆ ಗುರುಜವರು. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ಅರ್ಥಪೂರ್ಣ ಮಾಹಿತಿಗಳನ್ನು ವಿಚಾರಗಳನ್ನು ಗುರುಜವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಇವತ್ತಿನ ವಿಶೇಷ ಕಾರ್ಯಕ್ರಮದ ವಿವರಗಳನ್ನು ತಿಳಿಸ್ಕೊಡ್ತೀನಿ. ಇವತ್ತು ಶುಕ್ರವಾರ 9ನೇ ತಾರೀಕು ಗುರುಜವರು ಮೂಡಿಗೆರೆಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಯಾವ ಕಾರ್ಯಕ್ರಮ ನಡೀತಾ ಇದೆ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಸಾರ್ವಜನಿಕ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಂದ ಲೋಕ ಕಲ್ಯಾಣಾರ್ಥವಾಗಿ ನವಚಂಡಿಕಾ ಮಹಾಯಾಗ ಮತ್ತು ಸಾಮೂಹಿಕವಾಗಿ ದೀಪ ದುರ್ಗಾ ನಮಸ್ಕಾರವನ್ನು ಬಹಳ ಶಾಸ್ತ್ರೋಕ್ತವಾಗಿ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ದೂರ್ವಾರ್ಚನೆ ಅಂದರೆ ಗರಿಕೆ ಸೇವೆಯನ್ನು ಕೂಡ ನೆರವೇರಿಸ್ತಾರೆ. ವಿವಿಧ ಹೋಮ ಹವನಗಳನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಸುಮಾರು 11 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮೊದಲನೇದಾಗಿ ಗುರುಜಿ ಅವರ ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ. 12:30 ಹೊತ್ತಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಪೂರ್ಣಾಹುತಿಯನ್ನು ನೆರವೇರಿಸ್ತಾರೆ. ಇದಾದ ನಂತರ ಅಂದರೆ ಸುಮಾರು 1 ಗಂಟೆ ಹೊತ್ತಿಗೆ ಧಾರ್ಮಿಕ ಸಭೆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಇಲ್ಲಿ ಅನೇಕ ಮಹತ್ವಪೂರ್ಣ ವಿಚಾರಗಳನ್ನು ಗುರುಜಿ ಅವರು ತಿಳಿಸ್ಕೊಡ್ತಾರೆ. ಈ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಡಾಕ್ಟರ್ PA ಅಡ್ಯಂತಾಯ ಸ್ಮಾರಕ ರಂಗಮಂದಿರ, ಗಣಪತಿ ಪೆಂಡಾಲ್ ಆವರಣ, ಮೂಡಿಗೆರೆ. ಈ ಒಂದು ವಿಶೇಷ ಪೂಜಾ ಸಮಾರಂಭಕ್ಕೆ, ದೀಪ ದುರ್ಗಾ ನಮಸ್ಕಾರಕ್ಕೆ ಬರುವಂಥವರು ಏನೆಲ್ಲ ಸಾಮಗ್ರಿಗಳನ್ನು ತರಬೇಕು? 21 ಗರಿಕೆ, 1 ಬಟ್ಲಡಿಕೆ, 2 ಏಲಕ್ಕಿ, 2 ಕೆಂಪು ವಸ್ತ್ರ, 2 ಮಣ್ಣಿನ ಹಣತೆ ದೀಪಗಳು ಮತ್ತು ಪೂಜಾ ಸಾಮಗ್ರಿಗಳು, ಮಂಗಳ ದ್ರವ್ಯಗಳನ್ನು ತನ್ನಿ. ಒಂದು ವಿಶೇಷ ಪೂಜಾನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಖಂಡಿತವಾಗಿಯೂ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಜೊತೆಗೆ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಈಗ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗುರುಜಿಯವರನ್ನು ಸ್ವಾಗತ ಕೋರೋದ್ರ ಮೂಲಕ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು, ಬನ್ನಿ ಗುರುಜಿಯವರನ್ನು ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರ, ಸ್ವಾಗತ ಕೋರಿದಾಯಿತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಮಹಾಲಕ್ಷ್ಮಿಯ ವಾರ ಶುಕ್ರವಾರ, ನಿಮ್ಮಿಂದ ಯಾವ ವಿಶೇಷ ಮಾಹಿತಿ ಕೊಡ್ತೀರಾ ಕಾಯ್ತಾ ಇದ್ದೀವಿ. ಸರ್ವಮಂಗಳ ಮಾಂಗಲ್ಯ ಶುಭೇ ಸರ್ವಾರ್ಥ ಸಾಧಕೇಂ ಶರಣ್ಯೇ ತ್ರ್ಯಂಬಕೇ ಗೌರಿಯ ನಾರಾಯಣಿ ನಮೋಸ್ತುತೇ. ಯಾ ದೇವಿ ಸರ್ವದೇಶೋ ಮಾತೃರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ 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 ನಮೋ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮೋ ನಮಃ. ಜಾತವೇದಸೇ ಸರ್ವಾಮ ಸೋಮರಾದಿತೋ ನಿದಹಾತಿ ವೇದಾಃ ಸನಃ ಪರಿಷತತ ದುರ್ಗಾಣಿ ವಿಶ್ವಾರಾಮೇ ವಸಂತುಂ ದುರಿತಾತ್ಯಗ್ನಿಃ ವಾಮಗ್ನಿವ್ರಣಾಂತಂ ಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀಂ ಸರ್ವಮಂಗಳೈ ನಮಃ. ಓಂ ಸರ್ವಮಂಗಳೈ ನಮಃ. ಓಂ ಸರ್ವಮಂಗಳೈ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಭಾದ್ರಪದ ಮಾಸದ ಶುಕ್ಲಪಕ್ಷದ ಈ ಶುಭ ಶುಕ್ರವಾರ ಸಾರ್ವತ್ರಿಕವಾಗಿ ಇವತ್ತಿನ ದಿವಸ ದೂರ್ವಾಷ್ಟಮಿ ಅಂತಲೂ ಇದೆ. ದೂರ್ವಾಷ್ಟಮಿ, ದೂರ್ವ ಇದು ಗರಿಕೆ, ಇದರಿಂದ ಗಣಪನ ಆರಾಧನೆ ಮಾಡತಕ್ಕಂಥದ್ದು. ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂತಹ ದೂರ್ವಾಷ್ಟಮಿ ಎಂದು ಗಣಪನ ವಿಶೇಷವಾದಂಥ ಆರಾಧನೆ ಇದೆ. ಅದರೊಂದಿಗೆ ದೇವಿಯ ಆರಾಧನೆ ಮಾಡಲಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಇವತ್ತು ಅರ್ಥಗರ್ಭಿತವಾದಂಥ ದಿನ. ಇವತ್ತು ತಾಯಿ ಆಸ್ಥಾನದಲ್ಲಿ ದೇವಿಗೆ ನಡೆಯಬಹುದಾದಂತಹ ಪೂಜಾನುಷ್ಠಾನಗಳು ಅಥವಾ ಹೋಮ ಹವನಾದಿಗಳು, ಯಜ್ಞ ಯಾಗಾದಿಗಳು ಯಾವುದೇ ಆದರೂ ಸಹಿತ ಮಹಾಗಣಪತಿಗಾಗಲಿ ಅಥವಾ ಮಹಾಲಕ್ಷ್ಮಿಗಾಗಲಿ ಅಥವಾ ದುರ್ಗಾ ಪರಮೇಶ್ವರಿಗಾಗಲಿ ಕ್ಷೇತ್ರವಾಗಿ ನಾವು ಶೀಘ್ರವಾಗಿ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅದರಲ್ಲೂ ತಂತ್ರಸಾರದಲ್ಲಿ, ತಂತ್ರಸಾರ ಪ್ರಕಾರ ಬಿಳಿ ಎಕ್ಕದ ಹೂ,
ಗಣಪನಿಗೆ ಬಹಳ ಪ್ರೀತಿ. ಅದೇ ಪ್ರಕಾರ ತಂತ್ರಸಾರದಲ್ಲಿ ಬಿಳಿ ಎಕ್ಕದ ಗಿಡದ ಬೇರು, ಬಿಳಿ ಎಕ್ಕದ ಎಲೆ, ಬಿಳಿ ಎಕ್ಕದ ಹೂ, ಬಿಳಿ ಎಕ್ಕದ ಕಾಂಡ, ಈ ಪ್ರಕಾರವಾಗಿ ಒಂದೊಂದು ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಎಷ್ಟೋ ಬಾರಿ ಬಿಳಿ ಎಕ್ಕದ ಬೇರಿನಿಂದ ಸಾಕಷ್ಟು ತಂತ್ರ ಭಾಗಗಳನ್ನು ಸಹಿತ ನಾವು ಹೇಳಿದ್ದೇವೆ. ಆದರೆ ದೂರ್ವಾಷ್ಟಮಿಯಂದು, ಅಷ್ಟಮಿಯಂದು ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಅದು ಮತ್ತಷ್ಟು ವಿಶೇಷವಾಗಿರುತ್ತೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯ ಆರಾಧನೆಯೂ ಇವತ್ತು ಬಹಳ ವಿಶೇಷ. ಅದಕ್ಕಾಗಿ ಮೂಡಿಗೆರೆಯಲ್ಲಿ ಇವತ್ತಿನ ದಿವಸ ಗಣಪನ ಅನುಷ್ಠಾನ, ಜೊತೆಗೆ ಅರ್ಥಗರ್ಭಿತವಾಗಿ ನಡೀತಿರ್ತಕ್ಕಂಥ ಮಹಾಗಣಪತಿ ಮಹಾದುರ್ಗಾ ಪರಮೇಶ್ವರಿಯ ಚಂಡಿಕಾ ಮಹಾಯಾಗವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿಗೆ ನಾವು ಬರುವಂತಹದ್ದು. ಆದರೂ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ನಡೆಯುವಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಮೂಡಿಗೆರೆಯ ಸುತ್ತಮುತ್ತ ಭಾಗದ ಎಲ್ಲ ರೈತ ಬಾಂಧವರಿಗೂ, ರಾಜ್ಯದಲ್ಲಿ ಹಲವಾರು ಸಂಕಷ್ಟಗಳು ಎದುರಾಗ್ತಾ ಇದೆ. ಮಳೆ ಅಧಿಕವಾಗಲಿ ಅಥವಾ ಮಳೆ ಇಲ್ದಿರೇ ಇರ್ತಕ್ಕಂಥದ್ದಾಗಲಿ ಅಥವಾ ಶೇಖರಿಸಿಟ್ಟಿರ್ತಕ್ಕಂತಹ ಜಲವನ್ನು ವಿನಿಯೋಗ ಮಾಡುವಂಥದ್ರಲ್ಲಾಗಲಿ, ಒಟ್ಟಾರೆ ಹೇಳಬೇಕಂದರೆ ರೈತರಿಗೆ ಪ್ರತಿ ಕಾಲಕಾಲಕ್ಕೂ ಸಂಕಷ್ಟಗಳು ಸಾಕಷ್ಟು ಎದುರಿಸ್ತಾ ಇದ್ದಾರೆ. ಅಂತಹ ರೈತ ಬಾಂಧವರಿಗೆ ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ, ಸಂಪೂರ್ಣ ಅನುಗ್ರಹ ಆಗಲಿ ಅಂತ, ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ನಾವು ಸಹಿತ ಈ ಒಂದು ಪ್ರಧಾನವಾದಂತಹ ಸಂಕಲ್ಪವನ್ನು ಮಾಡುತ್ತಿದ್ದೇವೆ. ಜೊತೆಗೆ ಚಂಡಿಕಾ ಮಹಾಯಾಗ ದುರ್ಗಾ ಪರಮೇಶ್ವರಿಯ ಅನುಷ್ಠಾನ ಅಂದರೆ ಅದರಲ್ಲೂ ಶುಕ್ರವಾರ ಅಷ್ಟಮಿ, ಅಷ್ಟಮಿನ ಇದು ಒಂದು ಬರ್ತಕ್ಕಂತಹ ಅಷ್ಟಮಿ ದೂರ್ವಾಷ್ಟಮಿ ಅಂತ ಹೇಳ್ತಾರೆ. ದೂರ್ವಾಷ್ಟಮಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅರ್ಥಗರ್ಭಿತವಾಗಿ ಅನುಷ್ಠಾನಗಳನ್ನು ಮಾಡಿದರೆ ಶೀಘ್ರವಾಗಿ ಫಲ ಸಿಗುವಂತಹದ್ದು. ಕೆಲವೊಂದು ತಿಥಿವಾರ ನಕ್ಷತ್ರದಲ್ಲಿ ಯೋಗ ಫಲದಲ್ಲಿ ಇಟ್ಟಂಥ ಮುಹೂರ್ತದಲ್ಲಿ ಸಾಕಷ್ಟು ಫಲಗಳಿರುತ್ತೆ. ಆ ಫಲಸಿದ್ಧಿಗೋಸ್ಕರ ಇವತ್ತು ಆಚರಿಸಬಹುದಾದಂತಹ ದುರ್ಗಾ ಪರಮೇಶ್ವರಿಯ ಚಂಡಿಕಾ ಮಹಾಯಾಗ ಬಹಳ ಅರ್ಥಗರ್ಭಿತವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇನ್ನು ಸಂಕಷ್ಟಗಳು ಯಾವುದೇ ಇದ್ದರೂ, ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದರೂ ಸಹಿತ ಆ ಸಮಸ್ಯೆಗೊಂದು ಸೂಕ್ತ ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ಬೇಕು ನಾವು. ಹಾಗೆ ಕಂಡುಕೊಳ್ಳುವಂತಹ ಪ್ರಥಮದಲ್ಲಿ ಗಣಪನ ಆರಾಧನೆಯೂ ಬೇಕು. ಗಣಾನ ಅಂತ್ವಾ ಗಣಪತಿ ಗಂಭವಾಮಹೇ ಕವಿಂ ಕವೀನಾನುಭವಶ್ರಸ್ತುವಂ ಜ್ಯೇಷ್ಠರಾಜಂ ಭ್ರಮಣಾಂ ಭ್ರಮಣ ಸ್ವದಾನ ಶೃಣ್ವನ್ನೋ ತಪಸ್ಸೀದ ಸಾಧನಂ. ಈ ಕಾರ್ಯಕ್ರಮದಲ್ಲಿ ಗಣಪತಿ ಆರಾಧನೆ, ಗಣಪತಿ ಇಟ್ಟಂತಹ ಈ ಭಾದ್ರಪದ ಮಾಸದಲ್ಲಿ ಗಣಪತಿ ಇಟ್ಟಿದ್ದು, ಇದೇ ಶುಭ ಸಂದರ್ಭದಲ್ಲಿ ಚಂಡಿಕಾ ಮಹಾಯಾಗವನ್ನು ಮಾಡುತ್ತಿರ್ತಕ್ಕಂಥದ್ದು. ಈ ಯಾಗಕ್ಕೆ ನಾನು ಬರ್ತಿದ್ದೇನೆ, ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬನ್ನಿ, ಮಹಾಪೂರ್ಣಾಹುತಿಯನ್ನು ಮಾಡಿ ಯಶಸ್ಸು, ಭಗವಂತನ ಒಂದು ಆಶೀರ್ವಾದ, ದೇವಿಯ ಕೃಪೆ ಈ ರಾಜ್ಯದ ದೇಶದ ಎಲ್ಲರಿಗೂ ಸಿಗಲಿ ಅಂತ ಸಾಮೂಹಿಕ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ ಗುರುಜಿ. ಈಗ ಪಂಚಾಂಗ ಶ್ರವಣ ಮಾಡೋದಾ? ಭಗವತಿ ರಾಜರಾಜೇಶ್ವರಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲರ ವಾಸ್ತುಗೃಹದಲ್ಲೂ ಆರ್ಥಿಕ ಪರಿಸ್ಥಿತಿ ಸರಿ ಹೋಗಿ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ತಾಂಡವಾಡಬೇಕು. ತಾಯಿ ಅನ್ನಪೂರ್ಣೇಶ್ವರಿ ನೆಲೆಸಬೇಕು. ಯಾರೊಬ್ಬ ವ್ಯಕ್ತಿ ಮನೆಗೆ ಹಸದೆ ಬಂದಾಗಲೂ ಸಹಿತ ಫಸ್ಟು ಆ ಅನ್ನವನ್ನು, ಮಹಾಪ್ರಸಾದವನ್ನು ಬಡಿಸಿ ತದನಂತರ ಕ್ಷೇಮ ಸಮಾಚಾರವನ್ನು ವಿಚಾರಣೆ ಮಾಡಬೇಕು. ಇದು ಹಿಂದಿನ ಸಂಪ್ರದಾಯ ಪದ್ಧತಿ. ಮನೆಗೆ ಯಾರೇ ಬಂದರೂ ಬಂದಾಗ ಫಸ್ಟು ಅವರ ಹಸಿವು ನೀಗಿಸ್ತಕ್ಕಂತಹ ಕಾಯಕವನ್ನು ಮಾಡ್ತಿದ್ದರು. ಆದರೆ ಇವತ್ತು ಮನೆಗೆ ಬಂದರೆ ಗೇಟ್ ತೆಗೆಯೋದು ಕಷ್ಟ, ಕೂತ್ಕೊಳ್ಳಿ ಅಂತ ಹೇಳೋದು ಇನ್ನೂ ಕಷ್ಟ. ಯಾಕೆಂದರೆ ಬರ್ತಕ್ಕಂಥ ವ್ಯಕ್ತಿಗಳು ಹಾಗೇ ಇರ್ತಾರೆ, ಮನೇಲಿರ್ತಕ್ಕಂಥ ಅವ್ರು ಕೊಡಬೇಕಾದ್ರೆ ಆತಿಥ್ಯ ಕೊಡುವಂಥ ಪರಿಸ್ಥಿತಿಯಲ್ಲೂ ಕಷ್ಟವಾಗಿರುತ್ತೆ. ಏನೇ ಆದರೂ ಬಂದವರನ್ನು, ಅತಿಥಿ ಅಭ್ಯಾಗತರನ್ನು ಸತ್ಕಾರ ಮಾಡುವುದರಲ್ಲಿ ಒಂದಷ್ಟು ಸೇವಾ ಮನೋಭಾವದಿಂದ, ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು, ಕಾಲಕಾಲಕ್ಕೆ ಯಾರೂ ಬರಿ ಹೊಟ್ಟೆಯಲ್ಲಿ ಬರ್ತಕ್ಕಂಥದ್ದಲ್ಲ ಅಥವಾ ಅವರು ಅನ್ನ ಇಲ್ಲದಿರ ಬರ್ತಕ್ಕಂಥದ್ದಲ್ಲ. ಶುಕ್ರವಾರ ಮಂಗಳವಾರಗಳಲ್ಲಿ ತಾಯಿ ಯಾವ ರೂಪದಲ್ಲಿ ಬರ್ತಾಳೋ, ಹೇಗೆ ಬರ್ತಾಳೋ, ಯಾರ ಜೊತೆಯಲ್ಲಿ ಬರ್ತಾಳೋ, ಅಥವಾ ವಿಶೇಷವಾಗಿ ಹೇಳಬೇಕಂದ್ರೆ ಯಾವ ಆಕಾರ, ಯಾವ ಸ್ವರೂಪದಲ್ಲಿ ಬರ್ತಾಳೋ, ಅಥವಾ ಯಾರ ಹೃದಯದಲ್ಲಿ ಕೂತು ಮನೆಗೆ ಬರ್ತಾಳೋ ಗೊತ್ತಿಲ್ಲ. ಅದಕ್ಕೆ ಬಂದಂಥವ್ರು ಯಾರೇ ಆದರೂ ಯಾರೇ ಸುಮಂಗಲೆಯರು ಬರಲಿ, ಶುಕ್ರವಾರ ಮಂಗಳವಾರ ಯಾರೇ ಸುಮಂಗಲೆಯರು ಮನೆಗೆ ಬಂದರೂ ಅವ್ರನ್ನ ಬರಿಗಲ್ಲಿ ಕಳಿಸಬಾರ್ದು. ಒಂದಿಷ್ಟು ಅರಶಿನ, ಕುಂಕುಮ, ನಿಮಗೆ ದೇವರು ಕೊಟ್ಟಂತಹದರಲ್ಲಿ ಎರಡು ಎಲೆ ಅಡಿಕೆ ತಾಂಬೂಲ, ಒಂದಿಷ್ಟು ಸಕ್ಕರೆನೋ, ಖರ್ಜೂರನೋ, ಬಾದಾಮಿಯೋ, ನಿಮಗೆ ಏನು ದೇವ್ರ ಶಕ್ತಿ ಕೊಟ್ಟಿದ್ದನೋ ಅದನ್ನೇ ಕೊಡಿ. ಮನೇಲಿ ಹಣ್ಣು ಹಂಪಲಿದ್ದರೆ ಅದನ್ನಾದ್ರೂ ತಾಂಬೂಲ ಇಟ್ಟುಕೊಡಿ, ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ.
ಒಳ್ಳೆಯದಾಗಲಿ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ, ಚಕ್ರೇಶ್ವರಿ ನಮಃ, ಚಕ್ರಧಾಯಿನಿ ನಮಃ, ಚಕ್ರಸಿಂಹಾಸನೇಶ್ವರಿ ನಮಃ, ಲಲಿತಾಂಬಲಾ ತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಸರಸಜನರೀಂ ಸರೋಜಹಸ್ತೇ ಧವಳತರಾಗುಂಶಗಂಧಮಾಲ್ಯಶೋಭೇ ಭಗವತಿ ಹರಿವಲ್ಲಭೇ ಮನೋಗ್ನೇ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ. ಶ್ರೀ ಧುರ್ಮಕನಾಮ ಸಂವತ್ಸರೇ ದಕ್ಷಿಣಾಯನಿ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 9/9/2016 ತುಂಬ ಚೆನ್ನಾಗಿದೆ. 9/9/2016 ಎಲ್ಲವೂ ವಿಶೇಷವೇ. 9/9/2016 ಬಹುಶಃ ಇವತ್ತಿನ ಈ ಸಂಖ್ಯೆ, ಇವತ್ತಿನ ತಿಥಿವಾರ ನಕ್ಷತ್ರ, ಇವತ್ತಿನ ಯೋಗಫಲ, ಇವತ್ತಿನ ಆದಿತ್ಯಾದಿ ನವಗ್ರಹದ ಸಂಪೂರ್ಣ ಅನುಗ್ರಹ, ಇವತ್ತಿನ ರಾಶಿಫಲ ಎಲ್ಲವೂ ವಿಶೇಷವಾಗಿದೆ. ಅದರೊಂದಿಗೆ ದೂರ್ವಾಷ್ಟಮಿ, ಸಕಲ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ದೂರ್ವ ಗರ್ಕೆಯಿಂದ ಗಣಪನ ಅನುಷ್ಠಾನ, ದುರ್ಗಾದೇವಿಯ ಪ್ರಾರ್ಥನೆ, ಮಹಾಚಂಡಿಕಾ ಯಾಗ ಎಲ್ಲವೂ ವಿಶೇಷವೇ. ಇವತ್ತು ಯಾರೇ ಆದರೂ 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟ ನೀವು ತಪ್ಪದೀರ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತಿರ್ತಕ್ಕಂತಹ ಗ್ರಾಮ ದೇವತೆ, ಶಕ್ತಿ ದೇವತೆ ಅಥವಾ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅಥವಾ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾದುರ್ಗಾಂಬಿಕಾ ಸಮೇತ ಮೂರು ಶಕ್ತಿಗಳು ಐಕ್ಯವಾಗಿರ್ತಕ್ಕಂಥ ಒಂದು ಮಹಾಶಕ್ತಿಯ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಸಂಕಲ್ಪ ಅರ್ಚನೆ ಮಾಡಿಸೋದರಿಂದ ಮತ್ತಷ್ಟು ವಿಶೇಷವಾದ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಅಷ್ಟಮಿ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜ್ಯೇಷ್ಠ ನಕ್ಷತ್ರ, ನಕ್ಷತ್ರವೂ ಅಷ್ಟೇ ವಿಶೇಷವಾಗಿದೆ. ಇನ್ನು ಧೂರ್ವಾಷ್ಟಮಿ, ಇದು ಮತ್ತಷ್ಟು ವಿಶೇಷ. ಮತ್ತೊಮ್ಮೆ ತಿಳಿಸ್ತಿದ್ದೀನಿ, 9/9/9 ಇದು ಬಹಳ ವಿಶೇಷವಾಗಿದೆ. 9/9/9 ನಾವು ಹೇಗೆ ಕೊಡಿದ್ರು, ಹೇಗೆ ಬಂದರು, 9/9/3 27 ಅಲ್ಲೂ ಪುನಃ 2/7/9 ನೋಡಮ್ಮ ಹೇಗಿದೆ ಇವತ್ತು. ಎಲ್ಲವೂ ವಿಶೇಷವಾಗಿದೆ. ಅದರಿಂದ ಇವತ್ತಿನ ದಿನ ಶುಭದಾಯಕವಾಗಿರಲಿ. ಇವತ್ತು ಯಾವ್ಯಾವ ಯಾರ್ಯಾರು ಯಾವ್ಯಾವ ಸಂಕಷ್ಟಗಳಲ್ಲಿದ್ದಾರೋ ಆಯಾ ಸಂಕಷ್ಟಗಳು ಶೀಘ್ರವಾಗಿ ಈಡೇರಲಿ ಅಂಥೇಳಿ ಭಗವತ್ತಿನ ಪ್ರಾರ್ಥನೆ ಮಾಡೋಣ. ಅದರಲ್ಲೂ ಒಂದು ಹೆಜ್ಜೆ ಹೆಚ್ಚಾಗಿ ರೈತರ ಪರವಾಗಿ, ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ತಾಯಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಭಗವತೀಂ ಶ್ರೀರಾಜರಾಜೇಶ್ವರೀ ನಮಃ. ರಾಜ್ಯದಾಯಿನೀ ನಮಃ, ರಾಜ್ಯಕಲಾವಲ್ಲಭಾಯ ನಮಃ, ಶ್ರೀಮದ್ ಮಹಾರಾಜರಾಜೇಶ್ವರೀ ನಮಃ. ಭಗವತಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭಿಶ್ಚಾರಾಹ ವೇಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಜೊತೆಗೆ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮೇಷರಾಶಿಯಲ್ಲಿರ್ತಕ್ಕಂಥವರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬಹುದು. ಇವತ್ತು ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವಾಗುತ್ತೆ. ಕಾರಣ ಮೇಷರಾಶಿಯವರ ಗುಣ, ಮೇಷರಾಶಿಯವರ ಜನ್ಮ ನಕ್ಷತ್ರ ಫಲ, ಮೇಷರಾಶಿಯವರಿಗೆ ಇವತ್ತಿನ ಒಂದು ತಿಥಿವಾರ ನಕ್ಷತ್ರದಲ್ಲಿ ಅಂತಹ ಯೋಗ ಫಲ ಇದೆ. ಅದರಿಂದ ಸಾಧ್ಯವಾದಷ್ಟು ಇವತ್ತಿನ ದಿವಸ ಎಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇದರೊಂದಿಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದಿಷ್ಟು ಹಣ್ಣು ಹಂಪಲನ್ನು ಯಾರಾದರೂ ಒಬ್ಬರಿಗೆ ನಿಮ್ಮ ಕೈಯಿಂದ ಕೊಟ್ಟಿದ್ದೇ ಆದರೆ ಮೇಷರಾಶಿಯವರಿಗೆ ಇನ್ನಷ್ಟು ಅಧಿಕವಾದಂತಹ ಲಾಭ, ಶೀಘ್ರವಾದಂಥ ಸಿದ್ಧಿಯೋಗಗಳು. ಅದರಲ್ಲೂ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ, ಜೊತೆಗೆ ದೂರಭಾರ ಪ್ರಯಾಣ, ಜೊತೆಗೆ ಮಾಡುವಂತಹ ಕಾಯಕ ಸಾಧ್ಯವಾದಷ್ಟು ಧರ್ಮದೆಡೆ, ಹಿರಿಯರ ಮಾರ್ಗದರ್ಶನದಂತೆ, ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರ ಮಾರ್ಗದರ್ಶನದಂತೆ ಮಾಡ್ತಿರ್ತೀರಿ. ಇವತ್ತು ಸ್ವಂತ ಬುದ್ಧಿಯಿಂದ ಸ್ವಂತವಾಗಿ ಆಲೋಚನೆ ಮಾಡೋದಕ್ಕಿಂತ ಇನ್ನೊಬ್ಬರ ಮಾರ್ಗದರ್ಶನ ತೆಗೆದುಕೊಂಡು ಅವ್ರ ಮುಖಾಂತರ ಕೆಲಸ ಮಾಡ್ತಕ್ಕಂಥದ್ದು ಮಹತ್ತರವಾಗಿರುತ್ತೆ. ಇವತ್ತು ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ದಿನ. ಜೊತೆಗೆ ನೀವು ಮಾಡುವ ಯಾವುದೇ ಕೆಲಸವಾದರೂ ಶೀಘ್ರವಾಗಿ ಫಲಕಾರಿಯಾಗತ್ತೆ, ಕಾರ್ಯಸಿದ್ಧಿ ಆಗತ್ತೆ. ಇದಕ್ಕಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀ ಪುರುಷರು, ಹೆಣ್ಣುಮಕ್ಕಳಾಗಲಿ ಗಂಡುಮಕ್ಕಳಾಗಲಿ, ಯಾರೊಬ್ಬರಾದರೂ ಸಹಿತ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಎಂಬತಕ್ಕಂತಹ ನಾರಾಯಣನ ಮಹಾಮಂತ್ರವನ್ನು ಜಪ ಮಾಡಿದರೆ ವೃಷಭ ರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯವರಿಗೆ ಸಂದೇಹ, ಅನುಮಾನ, ಜೊತೆಗಿರ್ತಕ್ಕಂಥವರಿಂದ ಮೋಸ, ನೀವು ನಂಬಿರ್ತಕ್ಕಂಥವರೇ ಎಲ್ಲೋ ಒಂದು ಕಡೆ ಭಾಳ ಮೋಸ ಮಾಡ್ತಕ್ಕಂಥವ್ರು,
ಯಾವುದೇ ಕಾರಣಕ್ಕೂ ಸಹಿತ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಇಡಲಿಕ್ಕೆ ಆಗದಂಥ ಪರಿಸ್ಥಿತಿ ಆಗುವಂಥದ್ದು, ಒಂದು ತರಹದ ಹಿಂಸೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಸಾಲದಕ್ಕೆ ಈ ಸಮಯದಲ್ಲಿ ಅರ್ಧ ತಲೆನೋವು ಸಹಿತ ಸಾಕಷ್ಟು ನೋವಿನಿಂದ ಒದಾಡ್ತೀರಿ. ಆದರೆ ತಾಳ್ಮೆ ಬೇಕು, ಸಮಾಧಾನ ಬೇಕು. ಸಮಸ್ಯೆ 100 ಬಂದರೂ ಸಹಿತ ಆ ಕ್ಷಣದಲ್ಲಿ ಬಂದು ಹೋಗುತ್ತೆ, ಆದರೆ ಆಡುವ ನಿಮ್ಮ ಮಾತು ಶಾಶ್ವತವಾಗಿ ನಿಂತು ಹೋಗುತ್ತೆ. ಅದರಿಂದ ಆಡುವ ಪ್ರತಿಯೊಂದು ಮಾತಿನ ಬಗ್ಗೆಯೂ ಒಂದಷ್ಟು ಲಗಾಮ ಹಾಕಿ ಶಾಸ್ತ್ರಬದ್ಧವಾಗಿ ಒಳ್ಳೆಯ ಸಮಂಜಸವಾದಂಥ ತೂಕವಾದಂತಹ ನುಡಿಮುತ್ತುಗಳನ್ನು ಆಡಿ ಇನ್ನೊಬ್ಬರ ಮನಸ್ಸನ್ನು ಗೆಲ್ಲಬೇಕು, ನಿಮ್ಮ ಮನಸ್ಸು ಸಮಾಧಾನ ಇಟ್ಕೊಳ್ಬೇಕು. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರ ತರಂಗವನ್ನು ಆಧರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಗುರುಜಿಯವರಿಂದ ತಿಳ್ಕೊಳ್ಳೋಣ. ಹಾಗಿದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ಮಂಜುಳಾ ಅಂತ ಮೇಡಮ್ ಅವರೇ. ಎಲ್ಲಿಂದ ಕರೆ ಮಾಡಿದಿರಿ? ನಾವು ತಿಟ್ರು ತಾಲೂಕು ಮೇಡಮ್ ಅವರೇ, ಹಳ್ಳಿಯಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ನಮ್ಮ ಬಗ್ಗೆನೆ, ಮನೆ ಬಗ್ಗೆ ಕೇಳಬೇಕಾಯ್ತು ಮೇಡಮ್ ಅವರೇ. ಸರಿ, ಗುರುಜಿ ಇದಾರೆ, ಮಾತಾಡಿ. ಹಾ, ಆಯ್ತು ಮೇಡಮ್. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಧನ್ಯವಾದಗಳು ಗುರುಜಿ. ಹೇಳಮ್ಮ. ಅದೇ ಬಗ್ಗೆ, ನಮ್ಮ ಬಗ್ಗೆನೆ ಕೇಳಬೇಕಾಯ್ತು ಗುರುಜಿ. ನಮ್ಮ ಮನೆಯಲ್ಲಿ ತುಂಬಾ ಸಮಸ್ಯೆ ಆಗಿದೆ ಗುರುಜಿ. ಹೇಳಮ್ಮ, ಏನ್ ತೊಂದ್ರೆ ತಾಯಿ? ಮನೆ ಒಳಗೆ ನೆಮ್ಮದಿನೇ ಇಲ್ಲ ಗುರುಜಿ. ಇಬ್ಬರಾಳು ಅಕ್ಕ ತಂಗಿರಿಬ್ರು ಒಬ್ಬರನ್ನೇ ಮದ್ವೆ ಆಗಿದೀವಿ ಗುರುಜಿ. ನಮ್ ತಂಗಿಗೆ ಇಬ್ರು ಗಂಡ್ ಮಕ್ಳಿದಾರೆ ಗುರುಜಿ. ಮುಂದೆ ನಮ್ ಭವಿಷ್ಯ ಹೆಂಗಿರುತ್ತೆ ಗುರುಜಿ? ಚೆನ್ನಾಗಿರುತ್ತೆ, ಚಿಂತೆ ಮಾಡ್ಬೇಡಿ. ನೀವು ಅಕ್ಕ ತಂಗಿರೇ ಮದ್ವೆ ಆಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಹೌದು ಗುರುಜಿ. ನಿಮಗ್ ಸಂತಾನ ಇಲ್ವಮ್ಮ? ಇಲ್ಲ ಗುರುಜಿ, ಹಂಗೆ ಅಭಶನ್ನಾಗಿ ಆಗೋಯ್ತು ಗುರುಜಿ. ಮತ್ತೆ ಆಸ್ಪತ್ರೆಯಲ್ಲಿ ಗರ್ಭಕೋಶ ತಗಸ್ಬೇಕು ಅಂತ ಅಂದ್ರು ಗುರುಜಿ. ನಾವು ತಗಸ್ಕೊಂಡ್ಬಿಟ್ಟಿವಿ ಗುರುಜಿ. ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೇತಾರೆ ಹೆಂಗೆ ಗುರುಜಿ? ಅದೇ ಸಮಸ್ಯೆ ಗುರುಜಿ ನಂಗೆ. ನಿನ್ನ ಮನಸ್ಸೊಳಗಿರ್ತಕ್ಕಂತಹ ನೋವು, ನಿನ್ನ ಬಾಧೆ ಇದೆಲ್ಲ ನನಗೆ ಅರ್ಥ ಆಗತ್ತೆ ತಾಯಿ. ಆದ್ರೂ ವಿಧಿ ನಿನ್ನ ಈ ಬರಿಗೈ ಮಾಡಿ ಕೂಡಿಸ್ಬಿಟ್ಟಿದೆ. ಈ ಸಮಯದಲ್ಲಿ ನಿನ್ನ ಸಮಾಧಾನ, ನಿನ್ನ ತೃಪ್ತಿಕರವಾದಂತಹ ಬದುಕು, ಆದಷ್ಟು ನಿನಗೆ ನೀನ್ ನೆಮ್ಮದಿ ತಂದ್ಕೊಳ್ಬೇಕಾದ ಧರ್ಮ. ಕೆಲವೊಮ್ಮೆ ನಾವು ಹೇಳ್ತೀವಿ ನಿಮಗೆ ಇನ್ನೊಬ್ರು ಆಸರೆ ಬೇಕು, ಆಸರೆಯಿಂದಲೇ ಬದುಕು, ಆಸರೆಯೇ ಜೀವನ ಅಂತ. ಆದ್ರೆ ಕೆಲವೊಮ್ಮೆ ಕೆಲವರ ಸ್ವರತರಂಗದಲ್ಲಿ ಅವ್ರಿಗವರೇ ತೃಪ್ತಿ ಪಡಬೇಕು, ನಿಮಗೆ ನಿಮಗೆ ತೃಪ್ತಿ ಪಟ್ಟು ಭಗವಂತ ನಮ್ಗೆ ಕೊಟ್ಟಿದ್ದಿಷ್ಟು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅನ್ನೋದನ್ನ ನಮಗೆ ನಾವೇ ತೀರ್ಮಾನ ಮಾಡ್ಕೋಬೇಕು ಅಂತಲೂ ಹೇಳ್ತಿರ್ತೀವಿ. ಹೌದು ಗುರುಜಿ. ಆ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಇದನ್ನ ನಿನಗೆ ಯಾವ್ದು ಅನ್ವಯಿಸುತ್ತೆ ಅನ್ನೋದನ್ನ ನೀನೇ ತೀರ್ಮಾನ ಮಾಡ್ಬೇಕು. ಯಾಕೆಂದ್ರೆ ನಿನ್ನ ಜೀವನದಲ್ಲಿ ಎಲ್ಲಾ ಮೊದಲಿಂದ ಹೀಗೆ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಹೌದು ಗುರುಜಿ. ಬಾಲ್ಯದಿಂದ ನಿನ್ನ ವಿದ್ಯಾಭ್ಯಾಸದಿಂದ ಮೊದಲುಕೊಂಡು ನೀನು ಬಂದಂತ ಮನೆ, ನಿನ್ನ ತವರಿಂದ ಬಂದಂತಹದ್ದು, ಪ್ರತಿಯೊಂದು ವಿಚಾರದಲ್ಲೂ ನೀನು ಕಾಂಪ್ರಮೈಸ್ ಆಗಿದ್ಯಾ. ಪ್ರತಿಯೊಂದು ವಿಚಾರದಲ್ಲೂ ನೀನು ಅನುಸರಿಸಿಕೊಂಡು ನಿನ್ನ ಜೀವನ ಹೀಗೆ ನೀನು ಒಂಥರ ಮಂಜಿನಗಡ್ಡೆ ತರ ಕರಗಿಸ್ಕೊಂಡ್ಬಂದ್ಬಿಟ್ಟಿದ್ಯಾ. ಹೌದು ಗುರುಜಿ. ಈಗ ಬದುಕು ಮುಂದೆ ಹೇಗೆ ಅನ್ನೋದೊಂದು ಚಿಂತನೆ ನಿಂದು. ಇಲ್ಲಿವರೆಗೂ ನಡೆದಂದು ನಡೆಸಿದಂತ ಭಗವಂತ ಮುಂದೇನು ನಡೆಸ್ತಾನೆ, ಅದ್ರ ಬಗ್ಗೆ ಅಧೈರ್ಯ ಬೇಡ. ಹಾಗೆ ನಾಳೆ ಬಗ್ಗೆ ಚಿಂತನೆ ಮಾಡೋದ್ರಲ್ಲಿ ಇವತ್ತಿನ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ನೀನ್ ಧೈರ್ಯವಾಗಿರಮ್ಮ, ಯಾವುದೇ ತರ ತೊಂದರೆ ತಾಪತ್ರೆ ಆಗೋದಿಲ್ಲ. ಸಮಸ್ಯೆ ಬರಲ್ವಾ ಗುರುಜಿ? ಯಾವ ತೊಂದರೆ ತಾಪತ್ರೆಗಳು ಬರೋದಿಲ್ಲ. ಧೈರ್ಯವಾಗಿರು, ನಗ್ನಗ್ತಾ ಇರು. ಯಾವುದೇ ಸಮಸ್ಯೆ ಬಂದ್ರು ಅಲ್ಲಿಂದಲ್ಲೇ ಅದು ಮರ್ತು ಬಿಡ್ಬೇಕು ನೀನು. ಹೌದು ಗುರುಜಿ. ನಮ್ಮ ಮಕ್ಕಳ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕು ಗುರುಜಿ. ಒಳ್ಳೇದಾಗತ್ತೆ, ಧೈರ್ಯವಾಗಿರಿ. ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಕರ್ಕಾಟಕ ರಾಶಿ ಅಂತ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ, ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರೋರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ, ಲಾಭನೂ ಇದೆ. ಹಾಗೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಜೊತೆಯಲ್ಲಿರ್ತಕ್ಕಂಥವ್ರಿಂದ ನಿಷ್ಠೂರದಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ಬೋದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಮಹಿಳೆಯರು ಫ್ಯಾಕ್ಟ್ರಿಗಳಾಗಲಿ ಮತ್ತು ನಿಮ್ಮ ಕೆಲಸ ಮಾಡುವ ಕಡೆ, ಒಟ್ಟಾರೆ ಹೇಳಬೇಕಂದ್ರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕಣ್ಣೀರು ಹಾಕುವಂಥ ಪ್ರಸಂಗ ಎದುರಾಗ್ಬೋದು. ಯಾವುದೇ ವಿಚಾರಕ್ಕಾದರೂ, ಸಣ್ಣ ಪುಟ್ಟ ವಿಚಾರಕ್ಕಾದರೂ ಭಾಳ ಬೇಗ ಕಣ್ಣಲ್ಲಿ ಹಾಕ್ಬಿಡ್ತೀರಿ. ಅದು ಒಂದು ಭಾಗ. ಆದರೆ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲೇ ಒಂದು ಉದ್ಯೋಗ ಮಾಡಬೇಕಾದರೂ ಏನಾದರೂ ಇಟ್ಟು ವಸ್ತುಗಳನ್ನು ಅಲ್ಲೇ ಮರೆತು ಅದನ್ನು ಮತ್ತೊಂದು ಕಡೆ ಹುಡುಕುವಂಥದ್ದು, ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ಮಾಲೀಕರಿಂದ ಬಯಸ್ಕೊಳ್ಳುವಂಥ ಸಾಂದ್ರತೆ ಆಗುವಂಥದ್ದು, ಇವೆಲ್ಲವೂ ಸಹಿತ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಇವತ್ತು ಶುಕ್ರವಾರ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಬಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ. ಇವತ್ತು ಸಾಕಷ್ಟು ಲಾಭವನ್ನು ಕಾಣ್ತೀರಿ, ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ಬೇಕು. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಹೆಚ್ಚಿನ ಯಶಸ್ಸಿದೆ. ಅದರೊಂದಿಗೆ ನೀವು ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದರೂ
ನಿಮ್ಮ ವೃತ್ತಿಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣಬೇಕಾದ್ರೆ ಮಾಡುವಂತಹ ಕೈಂಕರ್ಯಗಳು ದೇವಿಯ ಪ್ರಾರ್ಥನೆಯೊಂದಿಗೆ ಶುರು ಮಾಡಬೇಕು. ಇವತ್ತು ದುರ್ಗಾ ಪರಮೇಶ್ವರಿಯ ಒಂದು ಅನುಷ್ಠಾನವನ್ನು ಅಥವಾ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದನ್ನು ಶ್ವೇತಪುಷ್ಪಗಳಿಂದ ಅಂದರೆ ಬಿಳಿ ಹೂವಿನಲ್ಲಿ ಗಂಧವನ್ನದ್ದಿ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ, ದುರ್ಗಾ ಪರಮೇಶ್ವರಿ ಆರಾಧನೆ ಅಥವಾ ದೀಪ ನಮಸ್ಕಾರ ಇದು ಮಾಡೋದರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲವಿದೆ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರ ತನಕ ಆರೋಗ್ಯದಲ್ಲಾಗಲಿ, ಮಾನಸಿಕವಾದಂಥ ಒತ್ತಡ ಆಗಲಿ ಅಥವಾ ಹಣಕಾಸಿನ ವಿಚಾರದಲ್ಲಾಗಲಿ ಎಲ್ಲ ಭಾಗಗಳಲ್ಲೂ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ನಿಮ್ಮನ್ನು ಹಿಂಬಾಲಿಸ್ಬೋದು. ಜೋಪಾನ, ಎಚ್ಚರ ಇರಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಈ ದಿನ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ಮಾಡುವಂಥ ವೃತ್ತಿಧರ್ಮದಲ್ಲಿ ಮತ್ತಷ್ಟು ಪ್ರಗತಿ ಕಾಣುವಂತಹದ್ದು, ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡುವಂಥದ್ದು, ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ವಿಶೇಷವಾದಂಥ ದಿನ. ಇವತ್ತು ಸಾಕಷ್ಟು ಲಾಭವನ್ನೇ ಕಾಣ್ತೀರಿ, ಮನಸ್ಸನ್ನು ಸಮಾಧಾನಕರವಾಗಿಟ್ಕೊಂಡಿರ್ತೀರಿ. ಆರೋಗ್ಯದ ಬಗ್ಗೆ, ಮೊಣಕಾಲು ಮೊಣಕೈ ನೋವಿನ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ಹಾಗೆ ಕನ್ಯಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಂಥ ಕಾಲ, ಅಂದರೆ ಉದ್ಯೋಗಕ್ಕಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ಯಾವುದೇ ವಿಚಾರಕ್ಕಾದರೂ ಹೆಣ್ಣುಮಕ್ಕಳು ಮನೆಯಿಂದ ಆಚೆ ಹೊರಡಬೇಕಾದ್ರೆ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದು ಉದಾಹರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತದನಂತರ ಆಚೆ ಹೊರಡತಕ್ಕಂಥದ್ದು ಭಾಳಷ್ಟು ಉತ್ತಮ. ಹಾಗೆ ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 4ರ ಒಳಗೆ ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ನೈಋತ್ಯಾಭಿಮುಖಕ್ಕೆ ಹಾಕೋದರಿಂದ ಮನಸ್ಸಲ್ಲಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥವರಿಂದ ಆಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಸಹಿತ ದೂರ ಆಗುತ್ತೆ, ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವರು ಈ ದಿನ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ, ನಿಮ್ಮ ಬಂಧುವರ್ಗ ಅಥವಾ ಯಾರಾದರೂ ನಿಮ್ಮ ಆತ್ಮೀಯರು, ಬಂಧುವರ್ಗ, ನಿಮ್ಮ ಸ್ನೇಹಿತರು ಇಂತಹವರ ವಾಸ್ತುಗೃಹಕ್ಕೆ ಹೋಗುವಂಥದ್ದು, ಒಟ್ಟಾರೆ ಒಂದಿಷ್ಟು ನೆಮ್ಮದಿ, ಸುಖ, ಸಂತೋಷದಿಂದ ಇರತಕ್ಕಂಥದ್ದು, ತುಂಬ ಹಳೆಯ ಸ್ನೇಹಿತರೊಂದಿಗೆ ಮಾತಾಡುವಂಥದ್ದು ಅಥವಾ ನೀವು ಮಾಡಿರ್ತಕ್ಕಂತಹ ಲೇವಾದೇವಿ ವ್ಯಾಪಾರ ವ್ಯವಹಾರ ಇದರಿಂದ ಬರತಕ್ಕಂತಹ ಲಾಭ ಮತ್ತಷ್ಟು ಅಧಿಕವಾಗಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಶುಭ ದಿನವೂ ಇವತ್ತಾಗಿದೆ. ಇವತ್ತಿನ ದಿನ ಸಾಕಷ್ಟು ವಿಶೇಷತೆಗಳಿರ್ತಕ್ಕಂಥದ್ದು, ಸಾಕಷ್ಟು ಲಾಭದಾಯಕವಾಗಿರತಕ್ಕಂಥ ಈ ಶುಭ ದಿನ. ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡೋದರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು, ಮನಸ್ಸನ್ನು ಸಮಾಧಾನಕರವಾಗಿಟ್ಕೊಳ್ಬೇಕು. ಬಂದದ್ದೇನೇ ಸಮಸ್ಯೆ ಬರಲಿ, ಶ್ರೀನಿವಾಸನ ದೇವಂದಿರಲಿ ಅಥವಾ ನಿಮ್ಮ ನಿಮ್ಮ ಮನೆ ದೇವರನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಇದರೊಂದಿಗೆ ಶನೇಶ್ಚರ ಮಂತ್ರವನ್ನು ಬಿಡದಿರ ನೀವು ಪಠನೆ ಮಾಡಬೇಕು. ಶನ್ನೋ ದೇವಿ ರವಿಷ್ಠಯಾಭೋ ಭವಂತವೇದೇಂ ಶಯೋ ರವಿಶ್ರವಂತರ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಹೀಗೆ ಶನೇಶ್ಚರ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇವತ್ತು ಯಾವುದು ಯಾರು ಯಾವುದೇ ಕೆಲಸ ಮಾಡಬೇಕಾದರೂ, ಎಂಥದ್ದೇ ಕೆಲಸದಲ್ಲಿ ನೀವು ಪ್ರಯತ್ನ ಪಟ್ಟರು ಅದರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ಪಡೆಯೋದಕ್ಕೋಸ್ಕರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಶ್ರೀಗಂಧ ಚಕ್ಕೆಯಿಂದ ಶ್ರೀಗಂಧವನ್ನು ತೆಗೆದು ಒಂದು ಚಿಟಿಕೆಯಷ್ಟು ಕುಂಕುಮ ಹಾಕಿ ಕೆಂಪು ಗಂಧವನ್ನು ಮಾಡಿ ಅದರೊಂದಿಗೆ ಕೆಂಪು ಗಂಧ, ಅದರೊಂದಿಗೆ ಕೆಂಪು ಹೂವು, ಕೆಂಪು ಗಂಧ, ಕೆಂಪು ಹೂವನ್ನು ನಿಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡೋದರಿಂದ ಉಳಿದಿರ್ತಕ್ಕಂತಹ ಗಂಧವನ್ನು ಹಣೆಗಚ್ಚಿಕೊಳ್ಳೋದ್ರಿಂದ ವೃಶ್ಚಿಕ ರಾಶಿಯವರು ಒಂದಿಷ್ಟು ನೆಮ್ಮದಿಯನ್ನು ಕಾಣ್ತೀರಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ಸು ನೋವು ಮಾಡಿಕೊಳ್ತೀರಿ. ಮನಸ್ತಾಪಗಳು ಸಾಕಷ್ಟು ಇದೆ, ಜೊತೆಯಲ್ಲಿರ್ತಕ್ಕಂಥವ್ರ ನಿಷ್ಠೂರದ ಹೊರೆ ಇದೆ, ಜೊತೆಗೆ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯ ಎಲ್ಲ ಕಡೆಯಿಂದಲೂ ಅಡ್ಡಿ ಆತಂಕಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಇದಕ್ಕಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕೋಸ್ಕರ, ಮಾಡುವ ಉದ್ಯೋಗದಲ್ಲಿ ಹೆಚ್ಚಿನ ಲಾಭ ಕಾಣಲಿಕ್ಕೋಸ್ಕರ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಅಥವಾ ಔದುಂಬರ ಪ್ರಾರ್ಥನೆ ಅಥವಾ ಬಿಳಿ ಆಕಳಿಗೆ ಏನಾದರೂ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಇಂತಹ ಒಂದು ಸಮಸ್ಯೆಗಳಿಂದ, ಇಂತಹ ಗಂಡಾಂತರಗಳಿಂದ ಹೊರಬರಲಿಕ್ಕೆ ದಾರಿಯಾಗುತ್ತೆ. ಇದರ ಜೊತೆಗೆ ಗಣಪತಿಯ ಮಂತ್ರವನ್ನು ಬಿಡದಿರ ಪಠನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಈ ಪ್ರಕಾರವಾಗಿ ಗಣಪತಿಯ ಮಂತ್ರವನ್ನು ಹೇಳೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ, ಒಳ್ಳೆಯದಾಗಲಿ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಅಶ್ವಿನಿ ಅಂತ ಮ್ಯಾಮ್. ಎಲ್ಲಿಂದ ಕರೆ ಮಾಡಿದ್ದೀರಿ? ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಬಗ್ಗೆನೇ ಸ್ವಲ್ಪ ಕೇಳ್ಬೇಕಾಯ್ತು. ಮಾತಾಡಿಮ್ಮ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ?
ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಹತ್ರ ಲೈನ್ ಸಿಕ್ಕಿದ್ದು, ಪ್ಲಸ್ ನಿಮ್ ಹತ್ರ ಮಾತಾಡ್ತಾ ಇರೋದು. ಒಳ್ಳೇದಾಗ್ಲಿ, ಜೀವನದಲ್ಲಿ ತುಂಬಾ ನೊಂದ್ಬಿಟ್ಟಿದೀನಿ ಗುರುಜಿ, ತುಂಬಾ ಕಳ್ಕೊಂಡ್ಬಿಟ್ಟಿದೀನಿ. ಇಲ್ಲಮ್ಮ, ಎಲ್ಲ ಒಳ್ಳೇದಾಗತ್ತೆ. ಕೆಲವು ಸನ್ನಿವೇಶ ನಾವು ಎನ್ನೇ ಕಳ್ಕೊಂಡ್ರು, ಯಾವುದೇ ತರಹ ಮನಸ್ಸು ನೋವಾದ್ರು, ಕಳೆದು ಹೋಗಿರ್ತಕ್ಕಂಥದ್ದು ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಇವತ್ತಿನ ಒಂದು ಕ್ಷಣ ನಾವು ಏನೆಲ್ಲ ಹೇಗೆಲ್ಲ ಇರಬೇಕು ಅಂತ ನಾವು ಅಂದ್ಕೊಳ್ತೀವೋ, ಬಹುಶಃ ನಮ್ಮ ಹಣೆಯಲ್ಲಿ ಅದು ಬರೀದಿರಿದ್ರೆ ಅದ್ರ ಸಮಸ್ಯೆ ಸಾಕಷ್ಟು ಆಗಿರುತ್ತೆ. ನಾವೊಂದು ಆಲೋಚನೆ ಮಾಡಿದ್ರೆ ಅದಕ್ಕೆ ದೈವ ಸಂಕಲ್ಪ ಮತ್ತೊಂದಿರುತ್ತೆ. ಏನೇ ಆದರೂ ಧೈರ್ಯದಿಂದ ಹೆದರಿಸಬೇಕು, ಬಂದದ್ದನ್ನು ನಾವು ಯಾವುದೂ ಅನ್ಲಿಕ್ಕೆ ಬೇಡ ಅನ್ಲಿಕ್ಕೆ ಆಗೋದಿಲ್ಲ. ಭಗವಂತ ಆಯಾ ಕಾಲಕ್ಕೆ ಏನೇನು ಕೊಡ್ತಾನೋ ಅದೆಲ್ಲವೂ ನಡ್ಕೊಂಡು ಹೋಗ್ತಾ ಇರುತ್ತೆ. 10 ವರ್ಷದಿಂದ ತುಂಬಾ ಪ್ರಾಬ್ಲಮ್, ಮದ್ವೆ ಆಗಿದ್ದು ವರ್ಷದಿಂದ ತುಂಬಾ ತೊಂದ್ರೆ ಇಲ್ಲಂದ್ರೆ ಎಲ್ಲಾ ಕಳ್ಕೊಂಡ್ಬಿಟ್ಟಿದೀವಿ ಗುರುಜಿ. ಹತ್ತತ್ರ ಒಂದ್ 70-80 ಲಕ್ಷ ಕಳ್ಕೊಂಡಿದೀವಿ. ಅಡ್ವಾನ್ಸ್ಗೂನು ನಮ್ಗೆ ಮನೆ ಬೇರೆ ಮನೆ ಮಾಡಕ್ ಅಡ್ವಾನ್ಸ್ಗೂನು ನಮ್ಗೆ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಗುರುಜಿ. ಅಮ್ಮ ನಮ್ಗೆ ಸಹಾಯ ಮಾಡಿದ್ರು. ಅಲ್ಲಿಂದ ಏನು ಎಲ್ಲಾ ಕಳ್ಕೊಂಡಿದೀವಿ ಗುರುಜಿ. ಹೆಂಗ್ ಮೇಲ್ ಬರ್ಬೇಕು, ಹೆಂಗೆ ನಮ್ ಮುಂದಿನ ಭವಿಷ್ಯ ಹೆಂಗೆ, ಮಕ್ಕಳಿದಾರೆ ಏನಾಗುತ್ತೆ ಅಂತಂದ್ರೆ ಗೊತ್ತಾಗ್ತಾರೆ. ಏನ್ ಬಿಸ್ನೆಸ್ ಮಾಡ್ತಾರೆ, ಏನ್ ಕೆಲಸ ಮಾಡ್ತಾರೆ? ಚಿಕ್ಕ ಮಕ್ಕಳು ಗುರುಜಿ, ಓದ್ತಾ ಇದಾರೆ. ಅಲ್ಲಮ್ಮ, ಮನೆಯವರು ಯಜಮಾನರು? ಮನೆಯವರು ಫಸ್ಟ್ ಒಂದ್ ಕಂಪ್ನಿಲಿ ಇದ್ರು ಗುರುಜಿ. ಅಲ್ಲಿಂದ ಮತ್ತೆ ಸ್ಯಾಲ್ರಿ ಸರಿಯಾಗಿ ಬರ್ತಾ ಇರ್ಲಿಲ್ಲ ಅಂತಂದ್ಬಿಟ್ಟು ಬಿಟ್ಬಿಟ್ರು. ಮತ್ತೆ 2-3 ಕಂಪ್ನಿಲಿ ಕೆಲಸ ಮಾಡಿದ್ರು, ಸರಿಯಾಗಿ ಪೇಮೆಂಟ್ ಬಂದಿಲ್ಲ. ಇವಾಗ ಮತ್ತೊಂದ್ ಕೆಲಸ ಸಿಕ್ಕಿದೆ ಗುರುಜಿ, ಅದು ಫಸ್ಟ್ ಇಂದ ಸಿಕ್ಕಿದೆ, ಈ ತಿಂಗಳು ಫಸ್ಟ್ ಇಂದ ಸಿಕ್ಕಿದೆ. ಅದು ಇವಾಗ ಪ್ರಾರಂಭ ಮಾಡ್ತಾ ಇದಾರೆ ಗುರುಜಿ. ಇನ್ನ ಒಳ್ಳೇದಾಗ್ಲಿಮ್ಮ, ಚಿಂತೆ ಮಾಡೋದ್ ಬೇಡ. ಯಾವಾಗಲೂ ಕಷ್ಟನೇ ಅಲ್ಲ, ಯಾವಾಗೂ ಜೀವನ ಕತ್ಲೇ ಇರೋದಿಲ್ಲ. ಇರಲ್ಲ, ಮಕ್ಕಳಿಗೋಸ್ಕರ ಬದುಕಬೇಕು ಅಂತ ಬದುಕ್ತಾ ಇರೋದು ಗುರುಜಿ. ಎಲ್ಲ ಕಳ್ಕೊಂಡಿದೀವಿ, ಏನೇನೇ ಇಲ್ಲ ಗುರುಜಿ ನಮ್ಮ ಹತ್ರ. ಈಗ ನೀವೇನೇ ಕಳೆದಿದ್ರು, ನೀವು ಕಳೆದಷ್ಟನ್ನು ಪುನಃ ಸಂಪಾದನೆ ಮಾಡ್ತೀರಿ. ನಿಮ್ಮ ಜೀವನ ಚೆನ್ನಾಗಿರುತ್ತೆ, ನಿಮ್ಮ ಸ್ವರತರಂಗ ಪ್ರಕಾರ ಮುಂದಿನ ಭವಿಷ್ಯತ್ತು ಚೆನ್ನಾಗಿದೆ. ಅಧೈರ್ಯ ಪಡಬೇಡಿ, ಸಾಕಷ್ಟು ಯಶಸ್ಸಿನಿಂದ ಕೂಡಿರತಕ್ಕಂಥ ಶುಭ ದಿನ. ಸ್ವಲ್ಪ ಈ ಕ್ಷಣದಲ್ಲಿ ಅಧೈರ್ಯ ಪಡೆದಿರ, ನೀವು ಧೈರ್ಯವಾಗಿದ್ದುಬಿಟ್ರೆ ಯಾವುದೂ ಅಸಾಧ್ಯವಲ್ಲ, ಎಲ್ಲವೂ ಸಾಧ್ಯ. ಒಳ್ಳೇದಾಗತ್ತೆ ಗುರುಜಿ. ಮಕರ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ, ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಚಂಚಲತೆಯ ಮನಸ್ಸು, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಮಾಡುವ ಕಾಯಕದಲ್ಲಿ ಅಭಿವೃದ್ಧಿ ಕಾಣದಿರತಕ್ಕಂಥದ್ದು, ನಿಷ್ಠೂರದ ಹೊರೆ ಹೊತ್ಕೊಳ್ಬೇಕಾದಂಥ ಪ್ರಸಂಗ ಎದುರಾದಿತ್ತು. ಮಕರ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಶುಕ್ರವಾರ ರಾಹುಕಾಲದಲ್ಲಿ ದುರ್ಗಾ ಪರಮೇಶ್ವರಿ, ಶಕ್ತಿ ದೇವತೆ ಅಥವಾ ನಿಮ್ಮ ಗ್ರಾಮ ದೇವತೆ, ನಿಮ್ಮ ಮನೆ ದೇವರು, ಇಲ್ಲಿ ಅನುಷ್ಠಾನವನ್ನು ಮಾಡಿ ಶ್ರದ್ಧಾಭಕ್ತಿಯಾಗಿ ಪೂಜಿಸೋದರಿಂದ ಸ್ವಲ್ಪ ಮಟ್ಟಿಗಾದರೂ ಒಂದಿಷ್ಟು ನೆಮ್ಮದಿನ ಕಾಪಾಡ್ಕೋಬಹುದು. ಜೊತೆಗೆ ಇವತ್ತಿನ ದಿವಸ ಯಾವುದೇ ಅಸಾಧ್ಯವಾದಂಥ ಕೆಲಸಗಳು ಮಾಡಬೇಕಾದರೂ ಅದನ್ನು ನೀವು ಆಲೋಚನೆ ಮಾಡಿ ಮಾಡಬೇಕಾಗತ್ತೆ. ಜೊತೆಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಆತ್ಮೀಯರು, ಬಂಧುವರ್ಗ, ಸ್ನೇಹಿತರು, ಬಂಧು ಬಳಗ ಇಂಥವರಿಂದ ಸಣ್ಣ ಪುಟ್ಟ ಮಾತು ಕೇಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ನೀವು ಯಾವುದೇ ಉದ್ಯೋಗ, ವ್ಯವಹಾರ, ಫ್ಯಾಕ್ಟ್ರಿ ಎಂಥದೇ ಕೆಲಸ ಮಾಡ್ತಿದ್ರೂ ಸಹಿತ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಹೋಗೋಕ್ಕಾಗದಿರ, ಸಣ್ಣಪುಟ್ಟ ವಿಚಾರಗಳಲ್ಲಿ ಮನಸ್ತಾಪ ತಂದುಕೊಂಡು ನಿಮ್ಮ ಮೇಲಧಿಕಾರಿಗಳಿಂದ ಸಣ್ಣಪುಟ್ಟ ಮಾತು ಕೇಳಬೇಕಾಗುತ್ತೆ. ಅದರಿಂದ ಕಣ್ಣೀರು ಹಾಕುವ ಪ್ರಸಂಗವೂ ಎದುರಾಗುತ್ತೆ. ಅದರಿಂದ ಜೋಪಾನ, ಆದಷ್ಟು ಎಚ್ಚರಿಕೆ ಇರಲಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಪ್ರಸನ್ನ ಆಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಹೋಗಿ ಸ್ವಾಮಿಗೆ ಒಂದಿಷ್ಟು ವಿಳೆದೆಲೆ, ಬೆಣ್ಣೆ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಪಾಡ್ಕೋಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ದುರ್ಗಾ ಗಣಪತಿಯ ಅನುಷ್ಠಾನ, ಜೊತೆಗೆ ಮಾಡುವಂತಹ ಕೆಲಸದಲ್ಲಿ ಶ್ರದ್ಧಾಭಕ್ತಿ, ಜೊತೆಗೆ ಆರೋಗ್ಯದ ಬಗ್ಗೆಯೂ ಒಂದಿಷ್ಟು ಕಾಳಜಿ ಬೇಕು. ದೂರಭಾರ ಪ್ರಯಾಣದ ಬಗ್ಗೆಯೂ ಎಚ್ಚರಿಕೆ ಇರಬೇಕು. ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ಆಡುವಂತಹ ಮಾತು ಬಹಳ ಜೋಪಾನ. ಮಾಡುವ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಕೆಂಪು ಪುಷ್ಪಗಳಿಂದ ದೇವಿಗೆ ಅರ್ಚನೆ ಮಾಡೋದ್ರಿಂದ, ಅಥವಾ ಯಾರಾದರೂ ಸುಮಂಗಲೆಯರಿಗೆ, ಮುತ್ತೈದೆಯರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಅವರು ಪಾದಮಟ್ಟಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇವತ್ತು ನೀವು ಮಾಡುವ ಕಾಯಕ ಶ್ರದ್ಧೆಯಿಂದ ಮಾಡಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಶುಭ ದಿನ. ಇನ್ನು ಕಡೆಯ ರಾಶಿ, ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿ ಶುಕ್ರವಾರ ಔದುಂಬರ ವೃಕ್ಷ ಪ್ರಾರ್ಥನೆ ಬೇಕು. ಇವತ್ತು ಔದುಂಬರ ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನೋಡ್ತೀರಿ. ಹಾಗೆ ಗುರುವಿನ ಅನುಗ್ರಹಕ್ಕೋಸ್ಕರ ಒಂದಿಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ, ಮನೆಯಲ್ಲಿ ಒಂದಷ್ಟು ಬೆಲ್ಲ, ಇದಿಷ್ಟನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ತದನಂತರ ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದ್ರೂ ದೇವಾಲಯಕ್ಕೆ, ದೇವಿ ದೇವಾಲಯ ಆದರೂ ಪರವಾಗಿಲ್ಲ ಅಥವಾ ಶಿವ ದೇವಾಲಯ ಆದರೂ ಪರವಾಗಿಲ್ಲ, ಇಂತಹ ಕಡೆ ಕಡಲೆಕಾಳು ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಕಡೆ ಗಮನ ಕೊಡ್ಬೋದು, ಹೆಚ್ಚು ಅನುಕೂಲನೂ ಸಿದ್ಧಿಸ್ಕೋಬೋದು. ಹಾಗೆ ಮದುವೆ ಆಗದಿರತಕ್ಕಂಥ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ಮೀನರಾಶಿಯಲ್ಲಿರ್ತಕ್ಕಂಥವ್ರು ವಧುವರರು, ಅಂದರೆ ಮದುವೆ ಆಗದಿರತಕ್ಕಂಥವ್ರು,
ಇವತ್ತಿನ ದಿವಸ ನೀವು ಶ್ರೀಕೃಷ್ಣ ಪರಮಾತ್ಮನ ಆಸ್ಥಾನಕ್ಕೆ ಹೋಗಿ ಕೃಷ್ಣನ ಆಸ್ಥಾನದಲ್ಲಿ ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದ ಇವತ್ತಿನ ತಿಥಿ ನಕ್ಷತ್ರಚಾರ ಪ್ರಕಾರ ನಿಮ್ಮ ಲಗ್ನದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ, ಶೀಘ್ರವಾಗಿ ವಿವಾಹವಾಗುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ಫಲಾಫಲಗಳೇನು ಅನ್ನೋದನ್ನ ತಿಳ್ಕೊಂಡಿದ್ದಾಯ್ತು ಗುರುಜವರಿಂದ. ಈಗ ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ಕಾರ ಸನ್ನಿವೇಶ ಹೇಳಿ. ನಮ್ಮ ಮಹಾದೇವ್ ಅಂತ ರೀ, ಕರ್ನಾಟಕದ ಮಹಾರಾಷ್ಟ್ರದಿಂದ ಮಾತಾಡೋದ್ರಿ. ಮಹಾರಾಷ್ಟ್ರ, ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ ಬಗ್ಗೆ ಮಾತಾಡೋದ್ರಿ, ಮನಿ ಸಮಸ್ಯೆ. ಮಾತಾಡಿ ಸರ್, ಗುರುಜಿ ಇದಾರೆ. ಹಲೋ, ನಮಸ್ಕಾರ ರೀ ಗುರುಜಿ. ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೆ ರೀ ಗುರುಜಿ. ನಮ್ಮ ಕಾರ್ಯಕ್ರಮ ರೆಗ್ಯುಲರ್ ನೋಡ್ತಾ ಇರ್ತೀರಾ? ಹಾ, ನೀವು 4 ವರ್ಷಕ್ಕೆ ನೋಡ್ತಿದ್ದೀರಾ ರೀ? ನಾವು ಬಂತನಾಳ ಬಂದಿದ್ದೀರಲ್ರಿ, ಎಂಟಿ ಗ್ರಾಮದಲ್ಲಿ ನೀವು. ಹಾ ಹಾ, ಬಂತನಾಳ ಅಲ್ಲಿ ಬಂದಿದ್ರಾ? ಹಾ, ಬಂತನಾಳದಾಗ ಬಂದಿದ್ರಿ. ನಮ್ಮ ಮಗನೂ ಬಂದಿದ್ರಿ ಮೊನ್ನೆ, ಜಮಖಂಡಿ ನಿಮ್ಗ ನಿಮ್ಮಲ್ಲಿ ನೋಡೋ ಕಾರ್ಯಕ್ರಮ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಹೇಳಿಪ್ಪ. ಇಲ್ರಿ, ನಮ್ಮ 4 ಗಾಡಿ ಇದ್ದೀವ್ರಿ, ಬಿಸ್ನೆಸ್ ಎಲ್ಲ ಲಾಸ್ ಆಗಿದ್ದೀವ್ರಿ. ಈಗ ಅದೇ ಮಾಡ್ಕೊತ ಮತ್ತೆ 2 ಗಾಡಿ ಮಾಡಿದ್ವಿ. ಅದು ಬಿಸ್ನೆಸ್ ರೊಕ್ಕ ಬರ್ತದ್ರಿ, ಕೈಯಾಗ ನಿಂತಿರಂಗಿಲ್ರಿ. ಅದು ಸಮಸ್ಯೆ ಕೇಳೋದೈತ್ರಿ ಗುರುಜಿ. ಇನ್ನ ನಿಮ್ಮ ಸ್ವರತರಂಗ ಪ್ರಕಾರ ಈ ವರ್ಷ ಪೂರ್ತಿ ಸ್ವಲ್ಪ ಹೆಚ್ಚುಕೊಮ್ಮೆ ಹೀಗೆ ಇರುತ್ತೆ. ಈ ವರ್ಷ ಫಲ ಮುಗಿಯಬೇಕು. ಈ ವರ್ಷ ಕಳೆದು ಬರ್ತಕ್ಕಂತಹ ಯುಗಾದಿ, ಯುಗಾದಿ ಹಬ್ಬ ಆದ್ಮೇಲೆ ನಿಮ್ಮ ಭವಿಷ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಕು ಸಿಗತ್ತೆ. ಯುಗಾದಿ ತನಕನು ಹೀಗೆ ಇರುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 9 ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೆಲ್ಲದ ಅಚ್ಚನ್ನ ತೆಗೆದುಕೊಂಡೋಗಿ ಅಲ್ಲಿ ದೀಪ ಅಂಟಿಸಿ ಪ್ರಾರ್ಥನೆ ಮಾಡಿ ಬನ್ನಿ. ಮಹಾದೇವ ಅವ್ರು ಕರೆ ಮಾಡಿದ್ರು, ಮಹಾರಾಷ್ಟ್ರದಿಂದ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನು ಶ್ರೀನಿವಾಸ್ ಅಂತ. ಎಲ್ಲಿಂದ ಕರೆ ಮಾಡಿದಿರಿ? ಶಿವಮೊಗ್ಗದಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಬಗ್ಗೆನೆ ಮೇಡಮ್. ಮಾತಾಡಿ ಸರ್, ಗುರುಜಿ ಇದಾರೆ. ಗುರುಜಿ ಅವರೇ, ನಾನು ಶ್ರೀನಿವಾಸ್ ಅಂತ. ಹೇಳಿಪ್ಪ. ಅದೇ, ನಮ್ದು ಮದ್ವೆದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಂದ್ರೆ ಒಂದು 5 ವರ್ಷದಿಂದ ನೋಡ್ತಾ ಇದೀವಿ, ಇನ್ನು ಯಾವ್ದು ಹುಡುಗಿ ಸೆಟ್ ಆಗ್ತಿಲ್ಲ. ಅದೇ ಕೇಳ ಆದ್ಮೇಲೆ ಒಂದ್ ಸ್ವಲ್ಪ ಬಿಸ್ನೆಸ್ ಇಂದು ಏನ್ ಮಾಡಿದ್ರು ಮತ್ತೆ ಅರ್ಧ ಅರ್ಧನ ಆಗಿ ಏನೋ ಇದಾಗ್ತಿಲ್ಲ. ಈಗ ಹೊಸದ್ದು ಮಾಡೋಣ ಅಂತ ಇದ್ದೀವಿ. ಈಗ ಇಷ್ಟು ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ರಿ? ಆಕ್ಚುಲಿ ನನ್ ಕೆಲಸ ಇದೆ, ಈಗ ಇನ್ನೊಂದ್ ಬಿಸ್ನೆಸ್ ಅದ್ರ ಜೊತೆ ಇನ್ನೊಂದ್ ಮಾಡೋಣ ಅಂತ ಈಗ ರೆಡಿ ಮಾಡ್ತಾ ಇದೀವಿ ಪ್ಲಾನ್. ಮಾಡಿ ಮಾಡಿ, ಒಳ್ಳೇದಾಗ್ಲಿ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ಇನ್ನು ಮುಂದೆ ಬಹಳ ಚೆನ್ನಾಗಿರ್ತೀರಿ, ಒಳ್ಳೆ ಭವಿಷ್ಯತ್ ಇದೆ. ನೀವು ಅಂದುಕೊಂಡಿದ್ದೀರೆಲ್ಲವನ್ನು ಸಾಧನೆ ಮಾಡ್ತೀರಿ. ಆದ್ರೆ ನಿಮ್ಮ ಸ್ನೇಹಿತರಿಂದಲೇ ಸ್ವಲ್ಪ ಮಟ್ಟಿಗೆ ತೊಂದರೆ ಅನುಭವಿಸ್ತೀರಿ, ಯಾಕೆಂದ್ರೆ ಈ ಹಿಂದೆ 2 ಸತಿನೂ ಇದೇ ತರ ಮಾಡ್ಕೊಂಡಿದ್ದೀರಿ. ಅದಕ್ಕೋಸ್ಕರ ಸ್ವಲ್ಪ ಸ್ನೇಹಿತರ ಜೊತೆ ವ್ಯವಹಾರ ಮಾಡಬೇಕಾದ್ರೆ, ಸ್ನೇಹ ಬೆಳೆಸಬೇಕಾದ್ರೆ ಸ್ವಲ್ಪ ಜೋಪಾನ, ಸ್ವಲ್ಪ ಎಚ್ಚರಿಕೆ ಆಗಿದ್ರೆ ಅನುಕೂಲ ಆಗುತ್ತೆ. ಈಗ ಮಾಡ್ತಿರೋದು ಪಾರ್ಟ್ನರ್ಶಿಪ್ ಮಾಡ್ತಿದ್ರಿ, ಆದ್ರೆ ಬರೀ 30% ಮಾತ್ರ ಪ್ರಾಫಿಟ್ ನೋಡ್ತಾ ಇದೀರಿ. ಅಲ್ಲಿ ಬರೋದು ಅಲ್ಲಿಂದಲ್ಲೇ ಆಗ್ತಿದೆ, ಮನೆಯೊಳಗೆ ಏನ್ ತಗೊಂಡು ಹೋಗೋದಿಲ್ಲ ಇದನ್ನ. ಅದಕ್ಕೆ ಅದನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾದ್ರೆ ಮತ್ತಷ್ಟು ಅಭಿವೃದ್ಧಿ ಬರಬೇಕಾದ್ರೆ ಸ್ವಂತವಾಗಿ ಏನಾದ್ರು ಮಾಡೋದ್ರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿ. ಸರಿ ಸರಿ ಸ್ವಾಮಿ. ಆಮೇಲೆ ನಮ್ ಮದ್ವೆ ಸ್ವಲ್ಪ ಭಾರಿ ಡಿಲೇ ಆಗ್ತದೆ. ಈಗ ಎಲ್ಲ ಎಂತಂತಾರ, ಬಡವ್ರ ಮನೆಗೆ ಹುಡುಕ್ತಿದ್ರು ಕೊಡೋದಿಲ್ಲ, ಆ ತರ ಎಲ್ಲ ಒಪ್ಕೊಂಡಿರ್ತಾರೆ, ಆಮೇಲೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದೇ ಪ್ರಾಬ್ಲಮ್, ಸಮಸ್ಯೆ ಆಗ್ಬಿಡುತ್ತೆ ಮನೆಯವರಿಗೆ. ನೋಡಿ, ಬಡವರು ಶ್ರೀಮಂತರು ಅನ್ನೋದಕ್ಕಿನ್ನ ನಿಮ್ಮ ಹೃದಯ ಸಿಂಹಾಸವನ್ನು ಆಳುವಂತಹ ಸ್ತ್ರೀ ಆ ಹೆಣ್ಮಗಳು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು ಒಂದು. ನಾವು ಅವನೇ ಇಲ್ಲ ಅಂತ ನಮಗೆ ಕೊಡೋದಿಕ್ಕೆ, ಅದಕ್ಕೋಸ್ಕರ ನಾಳೆ ಒಳ್ಳೆ ಆಸ್ಥಾನದಿಂದನೇ ಬರ್ಬೋದು. ಅದೆಲ್ಲ ಹೇಳಿ, ಅದು ಅಷ್ಟೆಲ್ಲ ಆಗುತ್ತಾ ಅಂತ ಕೇಳಿ. 100% ಆಗುತ್ತೆ. ಅದಕ್ಕೂ ಮುನ್ನ 2 ಬಾರಿ ಹರಿಯೋ ನೀರಲ್ಲಿ ಸ್ನಾನ, 1 ಸಮುದ್ರ ಸ್ನಾನ ಮಾಡಿ. ಒಳ್ಳೇದಾಗ್ಲಿ. ಶಿವಮೊಗ್ಗದಿಂದ ಕರೆ ಮಾಡಿದ್ದಕ್ಕಾಗಿ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಿಮ್ ಹೆಸರು ಹೇಳಿಮಾ? ನಾವು ಸಂಜೀವಿ ನಗರದಿಂದ ಮಾತಾಡ್ತಾ ಇದೀವಿ, ಇಲ್ಲಿ ಬೆಂಗಳೂರಿಂದ. ನಿಮ್ ಹೆಸರು? ಹೆಸರು ನಿಂಗಮ್ಮ ಅಂತ. ನಿಂಗಮ್ಮ, ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ಗುರುಜಿ ಜೊತೆ ಮಾತಾಡ್ಬೇಕಿತ್ತು. ಯಾರ ಬಗ್ಗೆ ಮಾತಾಡ್ತೀರಾ? ಮಾತಾಡ. ಸರಿ, ಮಾತಾಡಿಮ್ಮ. ಆಯ್ತಮ್ಮ. ಹಲೋ, ಹಲೋ ಸ, ನಮಸ್ಕಾರ ಸ. ಇದು ಮನೆ ಕಡೆ ಒಂದ್ ಸ್ವಲ್ಪ ತಾಪತ್ರೆ. ಹೇಳಮ್ಮ, ಏನ್ ಸಮಸ್ಯೆ ತಾಯಿ? ದುಡ್ಡು ಕಾಸ್ನಲ್ಲೆಲ್ಲವ, ಏನು ಕೈಯುತ್ತಾ ಇಲ್ಲ, ಅದೇನೋ ಗೊತ್ತಾಯ್ತಾ ಇಲ್ಲ ನನ್ಗೆ. ಸಾಲ ಹೊರ್ಸಕ್ ಆಯ್ತಾ ಇಲ್ಲ.
ಏನ್ ಮಾಡೋದು? ಏನ್ ಉದ್ಯೋಗ ಮಾಡ್ತೀರಮ್ಮ ತಾವು? ಕೆಲಸ ಏನ್ ಮಾಡ್ತೀರಿ? ಉದ್ಯೋಗ ಏನಿದೆ? ಮನೆ ಕೆಲಸ ಮಾಡ್ತಾ ಇದ್ದೀವಿ. ಮಗಳು ಮದ್ವೆ ಮಾಡ್ದು, ಒಂದ್ ಸ್ವಲ್ಪ ಸಾಲ ಜಾಸ್ತಿ ಆಯ್ತು, ಅದಕ್ಕೆ ಏನಾರ ಹೇಳ್ತೀರಾ ಅಂತ. ಆಗ್ಲಿಮ್ಮ, ಒಳ್ಳೇದಾಗುತ್ತೆ, ಚಿಂತೆ ಮಾಡಬೇಡಿ. ನಿಮ್ಮ ಬೆಳಗಿನ ನಿತ್ಯಕರ್ಮ ಉದ್ಯೋಗ ಮಾಡೋದ್ರಲ್ಲೇನೆ ಶುಕ್ರವಾರದತ್ತು ಮಾತ್ರ ಒಂದು ಐದು ಶುಕ್ರವಾರ ಆಯ್ತಪ್ಪ, ಐದು ಶುಕ್ರವಾರ ಕಪ್ಪು ಬಣ್ಣದ ಆಕಳಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ. ಶುಕ್ರವಾರ ಸಾಯಂಕಾಲ ದೇವ್ರ ಮುಂದೆ ಎರಡು ದೀಪ ಅಂಟಿಸಿ ಪ್ರಾರ್ಥನೆ ಮಾಡಿ, ಸಣ್ಣ ಸಣ್ಣ ಮಕ್ಕಳಿಗೆ ಬೆಲ್ಲದ ಚೂರು, ಸಣ್ಣ ಸಣ್ಣ ಮಕ್ಕಳಿಗೆ ಬೆಲ್ಲದ ಚೂರನ್ನ ಸ್ವಲ್ಪ ಸ್ವಲ್ಪ ಕೊಡ್ತಾ ಬನ್ನಿ. ಒಂದ್ ಐದು ವಾರ ಮಾಡೋಷ್ಟೊಳಗಾಗಿ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಗುರುಜಿ, ಈಗ ಯಾವ ವಿಚಾರವನ್ನ ತಿಳಿಸ್ಕೊಡ್ತೀರಾ? ಖಂಡಿತ, ಭಾದ್ರಪದ ಮಾಸ. ಭಾದ್ರಪದ ಮಾಸದಲ್ಲಿ ಗಣಪನ ಆರಾಧನೆಯೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ವಿಶೇಷತೆಗಳಲ್ಲಿ ಈ ಸಣ್ಣ ಪುಟ್ಟದಾಗಿ ಪುಟ್ಟ ಪುಟ್ಟಾಣಿ ಮಕ್ಕಳು ಹಾಗೂ ಸಾಕಷ್ಟು ಜನ ಯಾರೇ ಆದರೂ ಸಹಿತ ಸಂಘ ಸಂಸ್ಥೆಗಳಂತ ಮಾಡಿಕೊಂಡು ಒಂದಿಷ್ಟು ಗಣಪತಿಗಳನ್ನಿಟ್ಟು ಆರಾಧನೆ ಮಾಡುವಂತಹ ಒಂದು ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ನಾಲ್ಕು ಜನ ಸ್ನೇಹಿತರು ಒಂದು ಕಡೆ ಸೇರಿದ್ರೆ ಆ ನಾಲ್ಕು ಜನವೇ ಪ್ರತ್ಯೇಕವಾಗಿ ಒಂದು ಗಣಪತಿ ಇಡುವಂಥದ್ದು. ಒಟ್ಟಾರೆ ಎಲ್ಲರಿಗೂ ಇಷ್ಟಪಡ್ತಕ್ಕಂಥದ್ದು, ಎಲ್ಲರೂ ಆರಾಧನೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಸಡಗರ ಸಂಭ್ರಮದಿಂದ ಪ್ರತಿಯೊಂದು ಕಡೆ ಸಹಿತ ಆರಾಧಿಸ್ತಕ್ಕಂಥದ್ದು ಗಣಪತಿ ಮೂರ್ತಿ. ಅಂತಹ ಗಣಪತಿ ಮೂರ್ತಿನ ವಿಶೇಷವಾಗಿ ಮಾಲೂರಿನ ಕೃಷ್ಣೇ ಶೆಟ್ಟರು, ಮಾಜಿ ಸಚಿವರು, ಮುಜರಾಯಿ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಂಥವರು ಮಾಲೂರಿನ ಕೃಷ್ಣೇ ಶೆಟ್ಟರು. ಅವರು ಧಾರ್ಮಿಕ ಕಾರ್ಯಗಳನ್ನು, ಧಾರ್ಮಿಕ ಸೇವೆಗಳನ್ನು ನಿರಂತರವೂ ಮಾಡ್ಕೊಂಬಂದಿದ್ದಾರೆ. ಹಾಗೆ ಈ ಬಾರಿ ಗಣಪತಿ ಮೂರ್ತಿಗಳನ್ನು ಮಾಡಿಸಿ ಸಾಮೂಹಿಕವಾಗಿ ಮಾಲೂರಿನ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ, ಪ್ರತಿಯೊಂದು ಗ್ರಾಮ ತಾಲೂಕು ಈ ಭಾಗಗಳಲ್ಲಿ ಒಂದಷ್ಟು ವಿಗ್ರಹಗಳನ್ನು ಮಾಡಿಸಿ ಎಲ್ಲ ಕಡೆಯೂ ಕಳಿಸಿ ಅಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು. ಪ್ರತಿಯೊಬ್ಬ ರೈತರಿಗೂ ಒಂದೊಂದು ವಿಗ್ರಹ, ಅಂದರೆ ಆಯಾ ಭಾಗದಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಒಂದೊಂದು ತಾಲೂಕು, ಒಂದೊಂದು ಗ್ರಾಮಗಳಿಗೆ ಒಂದೆರಡು ಮೂರು ವಿಗ್ರಹಗಳನ್ನು ಕಳಿಸಿ, ಹಾಗೆ ಒಂದು ಸುಮಾರು 500 ರಿಂದ 1,000 ವಿಗ್ರಹಗಳನ್ನು, ಹೀಗೆ ದೊಡ್ಡ ದೊಡ್ಡದಾದಂತಹ ವಿಗ್ರಹಗಳು ಅಂದರೆ 3 ಅಡಿ ಮತ್ತು 4 ಅಡಿ ಇಂತಹ ವಿಗ್ರಹಗಳು ಸುಮಾರು 1,000ರಷ್ಟಿದ್ದರೆ, ಇನ್ನು ಸಣ್ಣ ವಿಗ್ರಹಗಳು, ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಮಾಡಿಸಿ ಅದೊಂದು 1,500 ವಿಗ್ರಹಗಳನ್ನು ಎಲ್ಲರಿಗೂ ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಬನ್ನಿ, ಆ ಕಾರ್ಯಕ್ರಮದ ವಿಶೇಷತೆ, ಅಲ್ಲಿ ನೆರೆದಿರ್ತಕ್ಕಂಥ ಜನ ಎಲ್ಲೇ ಆದರೂ ಜನಸಾಗರ, ಆ ಪ್ರೀತಿ ವಿಶ್ವಾಸ ಅದಕ್ಕೆ ಕಿಂಚಿತ್ತೂ ಕೊರತೆ ಇಲ್ಲ. ಅಲ್ಲಿ ಮತ್ತೊಂದು ವಿಚಾರವನ್ನು ನಾನು ತಿಳಿಸಿದ್ದೇನೆ, ಅದೇನು ಬನ್ನಿ ನೋಡ್ಕೊಂಬರೋಣ.
ಆದಿ ಗುಡಿಯ ಹುತ್ತದಲ್ಲಿ ಐದು ಹೆಡೆಯ ನಾಗರಾಜ ಹೆಡೆಯ ಬಿಚ್ಚಿ ವರವ ಕೊಟ್ಟು ಕಾಯುತ್ತಾರೆ. ಆದಿ ಗುಡಿಯ ಹುತ್ತದಲ್ಲಿ ಐದು ಹೆಡೆಯ ನಾಗರಾಜ ಹೆಡೆಯ ಬಿಚ್ಚಿ ವರವ ಕೊಟ್ಟು ಕಾಯುತ್ತಾರೆ. ನಾಗರಾಜ ನೀನು ದಿವ್ಯ ತೇಜ, ನಾಗರಾಜ ನೀನು ದಿವ್ಯ ತೇಜ, ಹಾಲ ತನಿಯ ತಂದೆ ನಾಗ ಪೂಜೆಗೆಂದೇ ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ. ಒಳಗೆ ನೀನು ಹೊಳೆದು ಮಿಂಚುತ್ತಿರುವ ದೇವ ಶಂಕರಾಭರಣ ನಿನ್ನ ದಿವ್ಯ ರೂಪ ಮುಖ್ಯ ಕ್ಷೇತ್ರವಾಸ. ಗರ್ಭಗುಡಿಯ ಒಳಗೆ ನೀನು ಹೊಳೆದು ಮಿಂಚುತ್ತಿರುವ ದೇವ ಶಂಕರಾಭರಣ ನಿನ್ನ ದಿವ್ಯ ರೂಪ ಮುಖ್ಯ ಕ್ಷೇತ್ರವಾಸ. ಗರುಡ ಭೀತಿಯಿಂದ ನೊಂದು ಕುಕ್ಕೆ ಕ್ಷೇತ್ರದಲ್ಲಿ ಬಂದು ನಾಗದೋಷವನ್ನು ಕಳೆವ ವಾಸುಕೀಶ ನೀನು ನಾಗರಾಜ. ಭಕ್ತ ಜನರ ಮೊರೆಯ ಕೇಳಿ ಬೇಡಿದಿಷ್ಟ ವರವ ಕೊಟ್ಟು ದೇವ ನೀನು ಹರಸಬೇಕು ನಾಗರಾಜ, ನೀನು ದಿವ್ಯ ತೇಜ. ಭಕ್ತಿ ಪುಂಗಿ ನಾದ ಕೇಳಿ ಕುಕ್ಕೆ ಗುಡಿಯ ಒಳಗಿನಿಂದ ಅಭಯ ಕೊಟ್ಟು ರಕ್ಷಿಸಯ್ಯನಾದ ಲೋಲ ಕ್ಷೇತ್ರಪಾಲ. ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ. ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸ್ವರ ತರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ನಾದಿರ್ದೋ 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 ನಾದಿರ
ದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಗುರುಭ್ಯೋ ನಮಃ ಹರಿ ಓಂ ಗಣಾನಂದ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಂ ಪುರುಷೋತ್ತಮಂ ಜೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ತದ ಆನಷ್ಟಂಗನ್ನೋ ತಪಸ್ಸೇ ದಸಾಧನಂ ಭಾದ್ರಪದ ಮಾಸದ ಈ ಒಂದು ವೃತ್ತಿಂದಿ ವಿನಾಯಕ ಸ್ವಾಮಿ ವಿಗ್ರಹಕ್ಕೆ ವಿಶೇಷವಾಗಿರ್ತಕ್ಕಂತಹ ಮಾಲೂರಿನ ಕ್ಷೇತ್ರದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂತಹ ಯುವಕ ಸಮಾಜ ಗಣಪನ ಕೂರ್ಸಿ ಆರಾಧನೆ ಮಾಡಲಿಕ್ಕೆ ವಿಶೇಷವಾಗಿ ಸಾಮೂಹಿಕವಾಗಿ ಗಣಪತಿ ಮೂರ್ತಿಗಳನ್ನು ಮಾಡಿಸಿ ಮೂರ್ತಿಗಳನ್ನು ವಿತರಣೆ ಮಾಡತಕ್ಕಂತಹ ಕಾಲ ಇವತ್ತಾಗಿದೆ. ವಿಶೇಷವಾಗಿರ್ತಕ್ಕಂತಹ ಇಂತಹ ಒಂದು ಕಾಯಕವನ್ನು ಮಾಲೂರಿನ ಕೃಷ್ಣಶೆಟ್ಟರು ಬಹಳ ಅದ್ದೂರಿಯುತವಾಗಿ ರೈತ ಬಾಂಧವರ ಪ್ರತಿಯೊಬ್ಬರಿಗೂ ಹಾಗೂ ಯುವಕ ಸಮಾಜಕ್ಕೂ ಗಣಪತಿಯನ್ನು ಎಲ್ಲರೂ ಸಹಿತ ಮಣ್ಣಿನ ಗಣಪನ್ನೇ ಕೂರಿಸಿ ಆರಾಧನೆ ಮಾಡುವಂತಹ ರೀತಿ ಸಾಮೂಹಿಕವಾಗಿ ಪ್ರಕೃತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕೃತಿ ದತ್ತವಾದಂತಹ ಮಣ್ಣಿನ ಗಣಪಗಳನ್ನು ಇಟ್ಟು ಪೂಜೆ ಮಾಡಲಿಕ್ಕಾಗಿ ಒಳ್ಳೆಯ ಸಂದೇಶವನ್ನು ಕೊಡ್ತಿದ್ದಾರೆ. ಬಹಳ ವಿಶೇಷ ಗಣಾನಾಂದ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ತದಾನ ಶೃಣ್ವನ್ನೋ ತಪಸ್ಸೇ ದಸಾಧನಂ ಗಾಯಕಾಧೀನ ವಿಗ್ರಹಾಯ ಗಂಗಾ ಜಲ ಪ್ರಣಯವತೇ
ಗೌರಿ ಪ್ರಣಯಾಯ ಗೌರಿ ಪ್ರವಣಾಯ ಗೌರಭಾವಾಯ ಧೀಮಹಿ ಗೋ ಸಹಸ್ರಾಯ ಗೋವರ್ಧನಾಯ ಗೋಪ ಗೋಪಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯುದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್ ಗಣಾನಾಂತ್ವ ಗಣಪತಿ ಭವಾಮಹೇ ಕವಿಂ ಕವೀನಾನ್ ಪುರುಷಸ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟುಣ್ವನ್ನೋ ತಪಸ್ಸೇಧ ಸಾಧನ ಮಹಾಗಣಾಧಿಪತೈ ನಮಃ. ಭಾದ್ರಪದ ಮಾಸದ ವಿಶೇಷವಾಗಿರತಕ್ಕಂತಹ ಪ್ರೀತಿಗೆ ಬಹಳಷ್ಟು ಹೆಚ್ಚು ಹೊತ್ತು ಕೊಡತಕ್ಕಂಥದ್ದು, ಜಾತಿ ಮತ ಭೇದವಿಲ್ಲದಿರತಕ್ಕಂಥದ್ದು, ಎಲ್ಲರಲ್ಲೂ ಸರಿಸಮಾನತೆ ಜೊತೆಗೆ ಮೇಲು ಕೀಳು ಎಂಬತಕ್ಕಂಥದ್ದು ಯಾವುದೊಂದು ವಿಚಾರವೂ ಇಲ್ಲದಿರ. ಎಲ್ಲರೂ ಪುಟ್ಟ ಪುಟಾಣಿ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರವರೆಗೂ ಪ್ರತಿಯೊಬ್ಬರು ಸಹಿತ ಸಂತೋಷದಿಂದ ಆಚರಣೆ ಮಾಡಬಹುದಂತಹ ಏಕೈಕವಾದಂತಹ ಯಾವುದಾದ್ರೂ ಒಂದು ಹಬ್ಬ ಆದರೆ ಅದು ಗಣಪತಿ ಹಬ್ಬವೇ. ಅಂತಹ ಒಂದು ಗಣಪತಿ ಹಬ್ಬವನ್ನು ಈ ಬಾರಿ ಮಾಲೂರಲ್ಲಿ ವಿಶೇಷವಾಗಿ ಈ ಬಾರಿ ಏನು ಸತತವಾಗಿ ಎಷ್ಟು ವರ್ಷ 15 ವರ್ಷಗಳಿಂದ ಗಣಪನ ಮೂರ್ತಿಗಳನ್ನು ಮಾಡಿ ಈ ಭಾಗದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಿಗೆ ಪ್ರತಿಯೊಂದು ಗ್ರಾಮಗಳಿಗೂ ಸಹಿತ ಗಣಪನ ಕಳಿಸ್ತಿದ್ದಾರೆ. ಗಣಪನ ವಿಶೇಷವಾದಂಥ ಪೂಜಾನುಷ್ಠಾನ ನಡೀತಿದೆ. ಎಲ್ಲ ವರ್ಗದ ಜನ, ಎಲ್ಲ ವರ್ಗದ ವಯಸ್ಸು ಮತ್ತು ಯಾವುದೇ ವಯಸ್ಸಿನ ತಾರತಮ್ಯವಿಲ್ಲದಿರ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವಂತಹ ಒಂದು ಕಾಯಕ. ಈ ಕಾಯಕಕ್ಕೆ ಈ ಭಾಗದ ಮಾಜಿ ಶಾಸಕರಾದಂತಹ ಮುಜರಾಯಿ ಧಾರ್ಮಿಕ ದತ್ತಿ ಇಲಾಖೆಯಲ್ಲೇ ಸೇವೆ ಸಲ್ಲಿಸಿದಂತಹ ಒಂದು ವಿಶೇಷವಾಗಿರತಕ್ಕಂಥ ಮಾಲೂರಿನ ಕೃಷ್ಣೇಶ್ ಶೆಟ್ರು ಇಂತಹ ಒಂದು ಧಾರ್ಮಿಕವಾದಂತಹ ಸೇವೆಯನ್ನು ಕೈಗೊಳ್ಳುತ್ತಿದ್ದಾರೆ. ಸಾವಿರಾರು ಗಣಪತಿಗಳನ್ನು ಮಾಡಿಸಿ ಆಗಿಂದಾಗಲೇ ಸಾಕಷ್ಟು ಜನಕ್ಕೆ ಅದನ್ನು ವಿತರಣೆ ಮಾಡಿ ಎಲ್ಲ ಕಡೆ ವಿಶೇಷವಾಗಿ ಪೂಜೆ ನಡೆಸುವಂತಹ ಕಾಯಕವನ್ನು ಮಾಡುತ್ತಿದ್ದಾರೆ. ಬನ್ನಿ, ಈ ಸೇವೆ ಇದು ಬರೀ ಗಣಪನ ಮಾತು ಗಣಪನ ಸೇವೆ ಅಷ್ಟೇ ಅಲ್ಲ, ತಿರುಮಲ ಶ್ರೀನಿವಾಸನಿಗೂ ವೈಕುಂಠ ಏಕಾದಶಿಯಲ್ಲಿ ಸುಮಾರು ಲಕ್ಷಾಂತರ ಲಾಡು ವಿತರಣೆ. ಇನ್ನು ಗಂಗಾಜಲ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಘ್ನರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಗಂಗೇ ಚೇ ಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಗುರು. ನಾವು ಹೇಗೆ ನದಿಗಳ ಹೆಸರನ್ನು ಹೇಳ್ತೀವೋ, ನದಿಗಳ ಹೆಸರು ಮಾತ್ರ ಹೇಳ್ತೀವಿ, ನದಿಗಳಿರುವುದಿಲ್ಲ. ಆದರೆ ಸಾಕ್ಷಾತ್ ಗಂಗಾ ಮಾತನ್ನೇ ವಿಶೇಷವಾಗಿ ಹರಿದ್ವಾರ ಋಷಿಕೇಶಿಂದ ಗಂಗೆಯನ್ನು ತಂದು ಈ ಭಾಗದ ಶಿವರಾತ್ರಿಯಲ್ಲೂ ಸಹಿತ ಅಷ್ಟೇ ವಿಶೇಷವಾದ ಸೇವೆ ಮಾಡ್ತಾರೆ. ಒಟ್ಟಾರೆ ಧಾರ್ಮಿಕ ಸೇವೆಯಲ್ಲಂತೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಬನ್ನಿ, ಮಾಲೂರಿನ ಕೃಷ್ಣೇಶ್ ಶೆಟ್ಟರನ್ನು ಮಾತಾಡ್ಸೋಣ. ಇಂತಹ ಸೇವೆ ಇನ್ನಷ್ಟು ಮಾಡುವ ಒಂದು ಕಾಯಕ ಈ ಭಾಗ್ಯ ಅವರಿಗೆ ಭಗವಂತ ಕರುಣಿಸಲಿ. ಅವರ ನುಡಿಮುತ್ತುಗಳನ್ನು ಸಹಿತ ಆಲಿಸೋಣ. ಈ ವಿನಾಯಕ ಚೌತಿಯ ಶುಭ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜನತೆಗೆ, ವಿಶೇಷವಾಗಿ ರೈತರಿಗೆ, ತಾಯಂದಿರಿಗೆ ಆ ಭಗವಂತ ಎಲ್ಲ ರೀತಿಯ ಸಕಲ ಸೌಭಾಗ್ಯಗಳನ್ನ ಕೊಡಲಿ, ಮತ್ತು ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಭಗವಂತನಲ್ಲಿ, ಆ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಬಂಧುಗಳೇ, ಕಳೆದ 15 ವರ್ಷಗಳಿಂದ ನಿರಂತರವಾಗಿ ನಮ್ಮ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಮತ್ತು ಕೆಲವು ರಾಜ್ಯದ ಕೆಲವು ಭಾಗಗಳಲ್ಲಿ ವಿನಾಯಕ ಮೂರ್ತಿಗಳನ್ನ ಹಂಚಿಕೆ ಮಾಡ್ತಾ ಬರ್ತಾಯಿದ್ದೀನಿ. ಪ್ರತಿ ವಿನಾಯಕನ ಹಬ್ಬಕ್ಕೆ 2 ದಿವಸದ ಮುಂಚಿತವಾಗಿ ಯಾರ್ಯಾರು ಗ್ರಾಮಗಳಲ್ಲಿ ಹೆಚ್ಚಿನ ವಿಶೇಷ ರೀತಿಯಲ್ಲಿ ಪೂಜೆಗಳು ಸಲ್ಲಿಸ್ತಾರೋ ಅವ್ರಿಗೆ ಸಹಕಾರ ಕೊಡುವಂಥ ಕರ್ತವ್ಯ ಆಯಿತು. ಇದನ್ನು ನಿರಂತರವಾಗಿ ಅಲ್ಲಿನ ಗ್ರಾಮದ ಎಲ್ಲ ಜನತೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ, ಮತ್ತು ನಮ್ಮ ಮಾಲೂರು ಪಟ್ಟಣದ ಜನತೆ ದೃಷ್ಟಿಯಿಂದ ಒಳ್ಳೆಯದಾಗಲಿ, ಶುಭ ಆಗಲಿ ಅನ್ನೋ ದೃಷ್ಟಿಯಿಂದ ಈ ವಿತರಣೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಗಣಪತಿ ಹಬ್ಬದ ವಿಶೇಷ ಮೂರ್ತಿಗಳನ್ನ ಕೊಟ್ಟು ಸಹಕಾರ ಕೊಡುವಂಥದ್ದು, ಮತ್ತು ಗಂಗಾಜಲ ವಿತರಣೆ, ಶಿವರಾತ್ರಿಯ ದಿವಸ ಶಿವನಿಗೆ ಪ್ರಿಯವಾದಂಥ ಗಂಗೆಯನ್ನು ಬ್ರಹ್ಮಕುಂಡ ಅಂದರೆ ಹಿಮಾಲಯ ಪ್ರದೇಶದಲ್ಲಿ ಏನು ಹರಿದ್ವಾರ ಋಷಿಕೇಶಕ್ಕಿಂತ ಮತ್ತೆ ಹಿಮಾಲಯಕರ ಇರುವಂಥದ್ದು ಬ್ರಹ್ಮಕುಂಡ ಏನಿದೆ ಅಲ್ಲಿಂದ ಗಂಗಾಜಲನ, ಶುದ್ಧವಾದ ಗಂಗಾಜಲನ ತೊಗೊಂಡು ಬಂದು ರಾಜ್ಯದ 13,000 ಶಿವಾಲಯಗಳಿಗೆ
ನಾನು ಪ್ರತಿ ವರ್ಷ ಅರ್ಪಣೆ ಮಾಡ್ತಾ ಇದ್ದೀನಿ. ಇನ್ನು ಭಗವಂತ ಇನ್ನೂ ಹೆಚ್ಚೆಚ್ಚು ಶಕ್ತಿ ಕೊಟ್ಟ ಹಾಗೆಲ್ಲ ಈ ಸೇವೆಗಳನ್ನ ಇನ್ನೂ ಹೆಚ್ಚೆಚ್ಚಾಗಿ ಮಾಡುವಂತ ಒಂದು ಕರ್ತವ್ಯ ಖಂಡಿತ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಈ ವಿನಾಯಕ ಚೌತಿಯ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಬಹಳ ಕೃತಜ್ಞನಾಗಿದ್ದೀನಿ. ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಅದ್ಧೂರಿ ಕಾರ್ಯಕ್ರಮಕ್ಕೆ ನಾನು ಮಾಡಿದಾಗೆಲ್ಲ ಸಾಮಾನ್ಯವಾಗಿ ಸಾಧಾರಣವಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೆ. ಇವತ್ತು ನಾನೇನು ಬೇರೆ ಏನೂ ಮಾಡಲಿಲ್ಲ, ಏನು ಕಾರ್ಯಕ್ರಮ ಅಂದ್ಕೊಂಡೆ ಅದೇ ರೀತಿ ಮಾಡಿದೆ. ಆದರೆ ಅತಿ ವೈಭವವಾಗಿ ಅದು ರೂಪುಗೊಂಡಿತು. ಅದಕ್ಕೆ ಕಾರಣ ನಮ್ಮ ಮಹರ್ಷಿ ಡಾಕ್ಟರ್ ಗುರುಜಿಯವರು ನೇರ ಕಾರಣ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಚ್ಛೆಪಡ್ತೀನಿ. ಅವರ ಆಶೀರ್ವಾದ ಸದಾ ಇರಲಿ ನಮ್ಮ ಮೇಲೆ, ಅವರ ಕರುಣೆ ನಮ್ಮ ಮೇಲೆ ಇರಲಿ ಅಂತ ನಾನು ಅವ್ರನ್ನ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತಾ, ಮತ್ತು ನಮ್ಮ ದಸರಾ ಟೈಮಲ್ಲಿ ಸಾಮೂಹಿಕ ಲಕ್ಷ್ಮೀ ಪೂಜೆಯನ್ನು ಕೂಡ ಗುರುಗಳೇ ನೇರವಾಗಿ ಮಾಡಿಕೊಡ್ತೀನಿ ಮಾಲೂರಲ್ಲಿ. ಮಾಲೂರು ತಾಲೂಕಿನ ಜನತೆಗೆ ಎಲ್ಲ ರೀತಿಯ ಒಳ್ಳೆಯದಾಗಲಿ, ಅವರ ಆಶೀರ್ವಾದ ಸದಾ ಇರಲಿ ಅಂತ ಬೇಡ್ಕೊಳ್ತಾ ನಾನೊಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಟ್ಟಾರೆ ಹೇಳಬೇಕಂದ್ರೆ ಮಾಲೂರಿನಲ್ಲಿ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂತಹ ಮಹರ್ಷಿ ಯಾತ್ರೆಯಲ್ಲಿ ಮಹಾಲಕ್ಷ್ಮಿ ಅನುಷ್ಠಾನ ಅತಿ ಶೀಘ್ರದಲ್ಲಿ ಬರ್ತಕ್ಕಂತಹ ನವರಾತ್ರಿಯಲ್ಲಿ ನವರಾತ್ರಿಯ ನವವಿಧವಾದಂತಹ ವಿಶೇಷವಾದಂಥ ಶಕ್ತಿ ದೇವತೆಗಳ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಶಕ್ತಿಗಳು ನವರಾತ್ರಿ ಆ ಒಂಬತ್ತು ದಿನದ ಅನುಷ್ಠಾನದಲ್ಲಿ ಒಂದು ದಿನ ಮಾಲೂರಿಗೆ ಸೀಮಿತ. ಒಳ್ಳೆಯದಾಗಲಿ. ವೀಕ್ಷಕರೇ, ಮಾಲೂರಿನಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ನಾವೆಲ್ಲ ವೀಕ್ಷಿಸಿದ್ದಾಯಿತು. ಈಗ ಗುರುಜಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವಂತಹ ಸಮಯ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಶುಭವಾಗಲಿ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ.